ನನ್ನ ಕನ್ನಡ ಬಂಧುಗಳೇ ಈ ವರ್ಷದ ಶ್ರೇಷ್ಠ ಕಾದಂಬರಿಯಾಗಿ ಆಯ್ಕೆಯಾಗಿರುವ ಕೃತಿ ಗುರಿ ಈ ಕೃತಿಯನ್ನು ರಚಿಸಿದ ಶಾಂತಾದೇವಿಯವರಿಗೆ ಅಖಿಲ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ಸನ್ಮಾನ ಮಾಡಲು ಈ ಸಮಾರಂಭ ಪ್ರಕಟವಾದ ವರ್ಷದಲ್ಲಿ ಅಪಾರ ಜನಪ್ರಿಯತೆ ಗಳಿಸಿ 50,000 ಕ್ಕೂ ಹೆಚ್ಚು ಮಾರಾಟವಾಗಿ ಹೊಸ ದಾಖಲೆ ಸ್ಥಾಪಿಸಿರುವ ಈ ಕಾದಂಬರಿಯ ಲೇಖಕಿ ಶಾಂತಾದೇವಿಯವರಿಗೆ ಸನ್ಮಾನ ಮಾಡುತ್ತೇವೆ ನನ್ನ ಕನ್ನಡ ಬಂಧುಗಳೇ ನಾನು ಸಾಹಿತಿ ಅಲ್ಲ ಬರವಣಿಗೆ ನನ್ನ ವೃತ್ತಿಯೂ ಅಲ್ಲ ನಾನು ಹೆಚ್ಚಿಗೆ ಓದ್ದವಳು ಅಲ್ಲ ಬಹುಶಃ ನನ್ನ ಈ ಮೊದಲ ಕಾದಂಬರಿನೇ ಕಡೆ ಕಾದಂಬರಿ ಆದರೂ ಆಶ್ಚರ್ಯವಿಲ್ಲ ಇದು ಕಲ್ಪನೆ ಅಲ್ಲ ಇದರಲ್ಲಿ ಊಹಾಪೋಹಗಳು ಇಲ್ಲ ಜೀವನದಲ್ಲಿ ನಾನು ಕಂಡ ವ್ಯಕ್ತಿಗಳೇ ಇದರ ಪಾತ್ರಗಳು ಕಂಡ ಸನ್ನಿವೇಶಗಳೇ ನಡೆದ ಘಟನೆಗಳು ಈ ಸತ್ಯ ಕಥೆಯ ನಾಯಕ ಕಾಳಿಪ್ರಸಾದ ತಪಸ್ಕಮಟ ಕಾಳಿಪ್ರಸಾದ ತಪಸ್ಕಮಟ ಕಾಳಿಪ್ರಸಾದ ತಪಸ್ಕಮಟ ನೋ ಕಾಳಿಪ್ರಸಾದ ತಪಸ್ಕಮಟ ಹಲೋ ಕಾಲಿಂಗ್ ಕಂಟ್ರೋಲ್ ರೂಮ್ ಕಾಲಿಂಗ್ ಕಂಟ್ರೋಲ್ ರೂಮ್ ಕಾಳಿಪ್ರಸಾದ ತಪಸ್ಕಮಟ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಏರ್ಪೋರ್ಟ್ ಬಂದವ ಸರಿಯಾಗಿರಲಿ ವಿಶೇಷ ಪ್ರಕಟಣೆ ನಿನ್ನೆ ರಾತ್ರಿ ಸೆಂಟ್ರಲ್ ಜೈಲಿನಿಂದ ತಪ್ಪಿಸಿಕೊಂಡಿರುವ ಈ ಖೈದಿಯ ಹೆಸರು ಕಾಳಿಪ್ರಸಾದ್ ಈತನನ್ನು ಕಂಡವರು ತಕ್ಷಣ ಹತ್ತಿರದ ಪೊಲೀಸ್ ಠಾಣೆಗೆ ಸುದ್ದಿ ತಿಳಿಸಬೇಕಾಗಿ ಕೋರಿಕೆ ವಿರೂಪಾಕ್ಷ ಜೈಲಿನಿಂದ ತಪ್ಪಿಸಿಕೊಂಡಿರುವ ಕಾಳಿಪ್ರಸಾದ್ ನೇರವಾಗಿ ಅಲ್ಲಿಗೆ ಬರ್ತಾನೆ ಅವನು ಅಲ್ಲಿಗೆ ಸೇರೋದಕ್ಕೆ ಮುಂಚೆ ಅವನು ಮೊದಲನೇ ಲಿಂಕ್ನ ಕಟ್ ಮಾಡೋದಕ್ಕೆ ವೀರಭದ್ರನಿಗೆ ಹೇಳು ಆಮೇಲೆ ಹೇಳು ಕಾಳಿಪ್ರಸಾದ್ ಪೊಲೀಸ್ ನವರಿಗೆ ಸಿಗೋವರೆಗೂ ನಾನು ಇಲ್ಲಿ ಇರಬಾರದು ಏನ್ ಶೂಟಿಂಗ್ ಏನು ಒಂದಿನ ಟೈಮ್ ಸರಿಯಾಗಿ ಮನೆಗೆ ಹೋಗಬೇಕಾಗಲ್ಲ ತಲೆ ಚಿಟ್ಟ ಹಿಡಿದೋಗುತ್ತೆ ಬೆಳಿಗ್ಗೆ ಸಂಜೆ ತನಕ ದುಡಿಬೇಕು ಏ ರಾಮು ನಾಳೆ ಶೂಟಿಂಗ್ಗೆ ಹೈ ಡ್ರೆಸ್ ಬೇಕು ಕಂಟಿನ್ಯೂಟಿ ಜೋಪಾನ ಈ ಟ್ರಂಕ್ ನಲ್ಲಿ ಇರೋದು ಅದೆಲ್ಲ ಹೊಸ ಡ್ರೆಸ್ ಹೀರೋಗೆ ಟ್ರಯಲ್ ಕಳಿಸ್ಬೇಕು ಬೇಡ ಬೇಡ ಎಲ್ಲಿಗೂ ಕಳಿಸೋದು ಬೇಡ ನಾನು ಇಲ್ಲೇ ಟ್ರಯಲ್ ನೋಡ್ತೀನಿ ರುದ್ರಯ್ಯ ಕೊಲೆ ಮಾಡಿಸಿರೋನು ನೀನು ಅಪವಾದ ಹೊತ್ತಿರೋನು ನಾನು ನೀವೆಲ್ಲ ನಿದ್ರೆ ಮಾಡ್ತಿದ್ರೇನು ಆ ಕಾಳಿಪ್ರಸಾದ್ ನ ಕಾನೂನು ವಜ್ರಮುಷ್ಟಿಗೆ ಹಿಡ್ಕೊಟ್ಟವ್ರು ಯಾರು ಆ ಟೈಪಿಸ್ಟ್ ಅಣ್ಣ ತಾನೆ
ಅವನ್ ಜೈಲಿಂದ ತಪ್ಪಿಸ್ಕೊಂಡ ತಕ್ಷಣ ಸೀದಾ ಅವಳ ಹತ್ರ ತಾನೇ ಹೋಗ್ತಿದ್ದ. ಸುದ್ದಿ ತಿಳಿದು ಕೂಡಲೇ ಒಂದು ಹೆಣ್ಣಿಗೆ ರಕ್ಷಣೆ ಕೊಡೋದು ಬಿಟ್ಟು ಅವಳು ಸತ್ತು ಸುದ್ದಿ ತಂದು ಹೇಳ್ತಾ ಇದ್ದೀರಲ್ಲ, ವಾಟ್ ಎ ಶೇಮ್ ಟು ಅವರ್ ಡಿಪಾರ್ಟ್ಮೆಂಟ್. ಬೇರೆ ಅನಾಹುತಗಳು ನಡೆಯೋಕ್ಕೆ ಮುಂಚೆ ಅವನ್ ಹಿಡಿಯೋ ದಾರಿ ನೋಡಿ. ಬಿ ಅಲರ್ಟ್. ಗತಿ ಯಾರಿಲ್ಲ ನಿನ್ನದು ಜಗವೆಲ್ಲ. ಲಾ ಇಲಾಹಾ ಇಲ್ಲಲ್ಲ ಮೊಹಮ್ಮದು ರಸೂಲುಲ್ಲ ಅಯ್ಯಾ ಸಲಾತ್ ಅಯ್ಯಾ ಅಲಲ್ ಫಲಾ. ಲಾ ಇಲಾಹಾ ಇಲ್ಲಲ್ಲ ಮೊಹಮ್ಮದು ರಸೂಲುಲ್ಲ ಅಯ್ಯಾ ಸಲಾತ್ ಅಯ್ಯಾ ಅಲಲ್ ಫಲಾ. ಅಲ್ಲಾ ಅಲ್ಲಾ ನೀನೇ ಎಲ್ಲ, ಅಲ್ಲಾ ಅಲ್ಲಾ ನಿನ್ನದೇ ಎಲ್ಲ. ಕಡಲಲ್ಲಿ ಹೇಳುವ ಅಲೆ ಅಲೆಯಲ್ಲ ಅಲ್ಲ ಅಲ್ಲ ಎನ್ನುತ್ತಿದೆಯಲ್ಲ, ಅಲ್ಲ ಅಲ್ಲ ಎನ್ನುತ್ತಿದೆಯಲ್ಲ, ಅಲ್ಲ ಅಲ್ಲ ಯಲ್ಲ ಎಲ್ಲ. ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ನಿನ್ನಲೆ ಜಗವೆಲ್ಲ. ಬಾಳಲ್ಲಿ ನೆಮ್ಮದಿಯಿಲ್ಲ, ಎಲ್ಲೆಡೆ ಕತ್ತಲೆ ತುಂಬಿದೆಯಲ್ಲ, ದಾರಿಯ ತೋರುವರಾರು ಇಲ್ಲ, ದಾರಿಯ ತೋರುವರಾರು ಇಲ್ಲ, ನೀ ಕೈ ಬಿಟ್ಟರೆ ಬದುಕೇ ಇಲ್ಲ. ಅಲ್ಲ 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 ನೀನೇ ಎಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ನಿನ್ನದೆ ಜಗವೆಲ್ಲ. ಅಲ್ಲ ಎಂದರೆ ಕಷ್ಟಗಳಿಲ್ಲ, ಕಷ್ಟಗಳಿಲ್ಲ, ಅಲ್ಲ ಎಂದರೆ ವೇದನೆ ಇಲ್ಲ, ವೇದನೆ ಇಲ್ಲ, ಅಲ್ಲ ಎಂದರೆ ಕಷ್ಟಗಳಿಲ್ಲ, ಅಲ್ಲ ಅಲ್ಲ ಎಂದರೆ ವೇದನೆ ಇಲ್ಲ. ಅಲ್ಲ ನೀನು ದಯ ತೋರಿದರೆ ಮುಳ್ಳು ಹೂವಾಗಿ ಅರಳುವುದಲ್ಲ, ಮುಳ್ಳು ಹೂವಾಗಿ ಅರಳುವುದಲ್ಲ. ಅಲ್ಲ ಅಲ್ಲ ನೀನೇ ಎಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ನಿನ್ನದು ಜಗವೆಲ್ಲ. ಲಾ ಇಲಾಹಾ ಇಲ್ಲಲ್ಲ ಮೊಹಮ್ಮದು ರಸೂಲುಲ್ಲ ಅಯ್ಯಾ ಸಲಾತ್ ಅಯ್ಯಾ ಅಲಲ್ ಫಲಾ. ಅಲ್ಲ ಅಲ್ಲ ಯಾ ಯಾ ನೀನೇ
ಎಲ್ಲಿಗೆ ಹೋಗ್ತಿದ್ರಿ? ಯಾರು ಬೇಕಾಗಿತ್ತು? ಇದು ಕಸ್ಟಮ್ಸ್ ಆಫೀಸ್. ನಮ್ಗೆ ಗೊತ್ತಿದೆ. ಗೊತ್ತಿದ್ಯಾ? ಬನ್ನಿ ಬನ್ನಿ. ಏನ್ ಬೇಕಾಗಿತ್ತು? ಯಾರು ಬೇಕಾಗಿತ್ತು? ಟಿವಿನಾ, ಟೇಪ್ ರೆಕಾರ್ಡ್ರ, ಇಲ್ಲ ವಿ ಸಿ ಆರ? ನಂಗೆ ಸ್ವಲ್ಪ ವಿಚಾರಿಸ್ಕೊಂಡ್ರೆ ಕಮ್ಮಿ ರೇಟ್ ಕೊಡ್ತೀನಿ. ವಿಚಾರಿಸ್ಕೊಳ್ಳೋದು ಅಂದ್ರೆ ಲಂಚ? ಲಂಚನ ಕಮಿಷನ್ನು ಟಚ್ಚೇ ಮಾಡಲ್ಲ ನಾವು. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಷ್ಟೇ. ಅಡ್ಜಸ್ಟ್ಮೆಂಟು? ನಿಮ್ದು ವಿಶ್ವನಾಥ ಇದಾನೆ, ಅವನದು ಜೊತೆಲಿ ನಮ್ದು ಅಡ್ಜಸ್ಟ್ಮೆಂಟು. ಓ, ಅವ್ರಿಗೆ ಇರಾಕಿನ ನೀವು? ಅವರು ನಿನ್ನೆ ತಾನೆ ಲಾಂಗ್ ಲೀವ್ ಹಾಕ್ಬಿಟ್ಟು ಊರಿಗೆ ಹೋದ್ರು. ಅವನು ಕಾಶಿನಾಥ? ನಿನ್ನೆ ಅವರು ಲೀವ್ ಹಾಕ್ಬಿಟ್ಟು ಊರಿಗೆ ಹೋದ್ರು. ರಂಗ ರಾಜ ಹೋಗಿರೋದ್ನ ಕೇಳ್ತಿದ್ರಲ್ಲ ನೀವು. ನಾವ್ ಯಾರು ನಿಮ್ ಕಣ್ಣು ಕಾಣಿಸ್ತಿಲ್ವಾ? ನಮ್ಗೆ ಅವರೇ ಬೇಕು. ನಾವು ಬೇಡ, ನೀವು ಬೇಕು, ಅವರು ಬೇಕು. ಹೌದು, ಅವರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ? ವಿಶ್ವನಾಥ್ ರಾಯರು ಕಾಶಿನಾಥ್ ರಾಯರು ಎಲ್ಲೋದ್ರು ಅಂತ ಗೊತ್ತಿಲ್ಲ. ರಂಗ ಅವನ್ ಸ್ವಂತೂರ್ಗ ಹೋಯ್ತೀನಿ ಅಂತಿದ್ದ. Thank you.
ನಿನ್ನ ಹೆಸರು ಶಾಂತ ಅವರು ಯಾಕೆ ನೀನು ನಟಿಸ್ಕೊಂಡು ಬಂದಿದ್ದು ನನ್ನ ಸೋದರ ಮಾವ ಒಬ್ಬ ಇದ್ದಾನೆ ಅವನಿಗೆ ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಹಠ ನನಗೆ ಇಷ್ಟ ಇಲ್ಲ ಅವನು ಹಿಂಸೆ ತಾಳಲಾರದೆ ನಾನು ಮನೆ ಬಿಟ್ಟು ಓಡಿ ಬಂದೆ ನಾನು ನಟಿಸ್ಕೊಂಡು ಬಂದಿದ್ದು ಅವನ ಕಡೆ ರೌಡಿಗಳೇ ನಿಮ್ಮ ತಂದೆ ತಾಯಿ ಯಾರು ಇಲ್ಲ ನಾನು ಅನಾಥೆ ಹೇಗೋ ಅಲ್ಪ ಸ್ವಲ್ಪ ಓದಿ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಪಾಠ ಹೇಳ್ಕೊಂಡು ಜೀವನ ನಡೆಸ್ತಾ ಇದ್ದೀನಿ ನಿಮ್ಮ ಸೋದರ ಮಾವನ ಯಾಕೆ ನೀನು ಮದುವೆ ಮಾಡ್ಕೋಬಾರದು ಅವನು ಒಳ್ಳೆಯವನಲ್ಲ ಅವನಿಗಾಗಲೇ ಒಂದ್ಸಾರಿ ಮದುವೆ ಆಗಿತ್ತು ಅವನ ಹಿಂಸೆ ತಡಿಲಾರದೆ ಅವಳು ಸತ್ತು ಹೋದ್ಲು ಸರಿ ಇವತ್ತೇನೋ ತಪ್ಪಿಸ್ಕೊಂಡೆ ನೀನು ನಾಳೆ ಹಿಂದೆ ಏನ್ ಮಾಡ್ತೀಯೆ ನೀವಿದ್ದೀರಲ್ಲ ನಾನಾ ಹೌದು ಈಗ ನನ್ನ ಕಾಪಾಡ್ದ ಹಾಗೆ ಮುಂದೆ ನನ್ನ ಕಾಪಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ನನಗೆ ನಾನೇ ಭಾರವಾಗಿರುವಾಗ ಇನ್ನೊಬ್ಬರು ಹೊಣೆ ಹೊರ ಶಕ್ತಿ ನನಗಿಲ್ಲ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ನೀವ್ ಹಾಗೆ ಹೇಳಿದ್ರೆ ನನ್ನ ಕೆರೆನೋ ಬಾವಿನೋ ದುಡ್ಕೋಬೇಕಾಗತ್ತೆ ಸುಮ್ಮನೆ ಯಾಕೆ ಕಳ್ತಾ ಇದ್ದೀಯ ನೀನು ಈಗ ನಾನು ಏನ್ ಮಾಡ್ಬೇಕು ಅಂತೀಯ ನನ್ನ ಜೊತೆ ನಮ್ಮ ಮನೆಗೆ ಬನ್ನಿ ಆಮೇಲೆ ಅಲ್ಲಿಗೆ ನಮ್ಮ ಮಾವ ಬರ್ತಾನೆ ನಾನು ಅವನ ಜೊತೆ ಫೈಟ್ ಮಾಡ್ಬೇಕಲ್ಲ ಇಲ್ಲ ಇಲ್ಲ ನನಗೆ ಮದುವೆ ಆಯ್ತು ಅಂತೀನಿ ನೀವೇ ನನ್ನ ಗಂಡ ಅಂತ ತೋರಿಸ್ತೀನಿ ನೀವು ಹೌದು ಅಂತ ಒಪ್ಕೊಂಡ್ರೆ ಸಾಕು ಹೌದು ಮದುವೆ ಆಗು ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿಯಾಗು ಅಂದನಂತೆ ಒಪ್ಕೊಂಡ ಮೇಲೆ ನಿನ್ನ ಜೊತೆ ಸಂಸಾರ ಮಾಡ್ಕೊಂಡ್ರು ಅಂತೀಯ ಅಷ್ಟೇ ತಾನೇ ಇಲ್ಲ ನಿಮ್ಮ ಜೊತೆ ಊರಿಗೆ ಹೋಗ್ತೀನಿ ಅಂತ ಹೇಳಿ ಎಲ್ಲಾದರೂ ದೂರ ತಲೆ ಮರೆಸ್ಕೊಂಡು ಹೊರಟು ಹೋಗ್ತೀನಿ ಎಲ್ಲಿ ಹೋಗ್ತೀಯ ಪ್ರಪಂಚ ದೊಡ್ಡದಾಗಿದೆ ಎಲ್ಲೋ ಒಂದ್ ಕಡೆ ಹೋಗ್ತೀನಿ ಸರಿ ಆಯ್ತು ಇಂಥ ಚಿಕ್ಕ ಮನೇಲಿದ್ದು ನಿಮ್ಗೆ ಅಭ್ಯಾಸ ಇದೆಯೋ ಇಲ್ವೋ ಖಂಡಿತ ಇಲ್ಲ ನಾನು ದೊಡ್ಡ ಮನೆಯಿಂದ ಬಂದಿರೋ ದೊಡ್ಡ ಮನುಷ್ಯ ಅಂದ್ರೆ ಜೈಲಿನಿಂದ ತಪ್ಪಿಸ್ಕೊಂಡು ಬಂದವನು ಅಂತ ಜೈಲಿನಿಂದನಾ ನೀವಾ ಏನ್ ತಪ್ಪು ಮಾಡಿದ್ರಿ ಒಂದು ಹೆಣ್ಣನ್ನು ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಲ್ಲ ರಾತ್ರಿ ಎಲ್ಲ ನಾನು ನಿಮ್ ಜೊತೆ ಒಂಟಿಯಾಗಿದ್ದೀನಿ ನೀವ್ ಇಂಥ ತಪ್ಪು ಮಾಡಿದೀರಾ ಅಂದ್ರೆ ನಾನ್ ನಂಬಲ್ಲ ನೀನ್ ನಂಬದೇ ಇರಬಹುದು ಪೊಲೀಸ್ನವ್ರು ನಂಬುದ್ರಲ್ಲ ನ್ಯಾಯಾಲಯ ನಂಬುತ್ತಲ್ಲ ಆ ತಪ್ಪು ಅಂತ ರುಜುವಾತ್ ಮಾಡೋಕ್ಕೋಸ್ಕರನೇ ಜೈಲಿನಿಂದ ತಪ್ಪಿಸ್ಕೊಂಡು ಬಂದ್ರ ಹೌದು ಹಾಗಾದ್ರೆ ನೇರವಾಗಿ ನಿಮ್ಮ ಮೇಲೆ ಅಪಾದ ಹೇರಿದ ಹೆಣ್ಣನ್ನ ಹುಡ್ಕೊಂಡು ಹೋಗದ್ ಬಿಟ್ಟು ನೀವ್ಯಾಕೆ ಇಲ್ಲಿಗೆ ಬಂದ್ರೆ ಮೊದಲು ನಾನು ಅಲ್ಲಿಗೆ ಹೋದ್ದು ಅಷ್ಟ್ಯಾರೋ ಅವಳನ್ನ ಕೊಲೆ ಮಾಡಿಬಿಟ್ಟಿದ್ರು ಜನ ಆ ಕೊಲೆನು ನನ್ನ ತಲೆ ಮೇಲೆ ಕಟ್ಟಿದ್ರು ಪಾಪಿಗಳು ನಿಮ್ಗೆ ಯಾರ ಮೇಲಾದ್ರೂ ಸಂದೇಹ ಇದೆಯಾ ಇದೆ ನಿಜ ತಿಳಿಬೇಕು ಅಂದ್ರೆ ನನ್ನ ಗುರಿ ಮುಟ್ಟಬೇಕು ಅಂದ್ರೆ ಈ ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಶಾಂತ ನಮ್ಮ ಮಾವ ಹೋಗ ಹೊತ್ಕೊಳ್ಳಿ ಏನೇ ನೀನು ನಾಲ್ಕು ಅಕ್ಷರ ಕಲಿತ ತಕ್ಷಣ ನಾನು ನಿನ್ನ ಅಂತಸ್ತಿ ತೂಗೋದಿಲ್ವಾ ನನ್ನ ಕಣ್ಣಿಗೆ ಮಂಡರ್ಚಿ ತಪ್ಪಿಸ್ಕೊಳ್ಬೇಕು ಅಂತ ಮಾಡಿದ್ಯಾ ಇನ್ಮೇಲೆ ನಾನು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗಲ್ಲ ನೀನ್ ಬಂದಿದೀಯಲ್ಲ ಅಂತ ಹೆದರ್ಕೊಳ್ಳೋದು ಇಲ್ಲ ಓಹೋ ಒಂದು ದಿವಸದಲ್ಲಿ ಅಷ್ಟು ಧೈರ್ಯ ಬಂತ ನಿನಗೆ ತಾಳಿ ಕಟ್ಟಿದ ಗಂಡ ಪಕ್ಕದಲ್ಲಿ ಇರುವಾಗ ಧೈರ್ಯ ಬರ್ತಾ ಇರುತ್ತ ಗಂಡನ ಹೌದು ಮಾವ ಅವ್ರನ್ನ ಹುಡ್ಕೊಂಡೆ ನಾನು ಓಡಿದ್ದು ನನ್ನ ಕಷ್ಟ ಕೇಳಿ ದೇವಸ್ಥಾನದಲ್ಲಿ ನಿನ್ನೆನೆ ಅವ್ರ ತಾಳಿ ಕಟ್ಟಿದ್ರು ನೋಡು ನಾನು ಇರುವಾಗ ಯಾವನೇ ಅವನು ತಾಳಿ ಕಟ್ಟದೋ ನಿನಗೆ ನಾನೇ ಕಡು
ಪಾಪಿ ಆ ಹುಡುಗಿನ ಅಟ್ಟಿಸ್ಕೊಂಡು ಹೋಗಿ ಲಾರಿಗೆ ಪ್ರಾಣ ಒಪ್ಪಿಸ್ಬಿಟ್ಟ. ಎಲ್ಲ ಗ್ರಹಚಾರ. ರಂಗನ ಮೇಲೆ ನನಗೆ ಯಾವ ವಿಧವಾದ ದ್ವೇಷನೂ ಇಲ್ಲ ಶಾಂತ. ಅವನು ನನಗೇನೇ ದ್ರೋಹ ಮಾಡಿದ್ರು ಅದಕ್ಕೆ ಕಾರಣ ಬೇರೆ ಒಬ್ಬ ಮನುಷ್ಯ ಅಂತ ನನಗೆ ಗೊತ್ತು. ಅವನ ಅಡ್ರೆಸ್ ಕೇಳೋಣ ಅಂತ ಇವನ್ನ ಹುಡುಕೊಂಡು ಬಂದ್ರೆ ಇವನು ಹೀಗಾಗೋಗ್ಬಿಟ್ಟ. ಆ ರಂಗ ನಿಮ್ಗೆ ಹೇಗೆ ಗೊತ್ತು? ಅವನ್ ಕೆಲಸ ಮಾಡ್ತಾ ಇದ್ದಿದ್ದೆ ನನ್ನ ಕೈ ಕೆಳಗೆ. ಹಾಗಾದ್ರೆ ನೀವು? ಪೊಲೀಸ್ನವ್ರು ಕಣ್ ತಪ್ಪಿಸಿ ಕಳ್ಳನ್ ತರ ತಿರುಗ್ತಾ ಇರೋ ಒಬ್ಬ ಕಸ್ಟಮ್ಸ್ ಆಫೀಸರ್. Good morning, sir. Namaskar. Good morning, sir. Good morning. Good morning, sir. Namaskar, sir. Yes. ಕಾಳಿ ಪ್ರಸಾದ್ ನಾನು ನೋಡ್ಕೋತೇನೆ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿ ಇನ್ಫಾರ್ಮೇಶನ್. ಮೇ ಐ ನೋ ಯುವರ್ ನೇಮ್ ಪ್ಲೀಸ್? ಹಲೋ ಹಲೋ ಹೇ, ಯಾರೋ ನೀನು? ನೀವೆಲ್ಲ ಯಾರಪ್ಪ? ಏ, ನೀನ್ ಯಾರು ಹೇಳೋ? ನೀವು ಲಾರಿ ಒಳಗೆಲ್ಲ ತುಂಬ್ಕೊಂಡ್ಬಂದಿದ್ರು ಸಾಮಾನುಗಳು, ಅದಕ್ಕೆ ಯಜಮಾನ ನಾನು. ಬಂದ್ರು ಬಂದ್ರು ಯಾರು ಡ್ರೈವರ್? ನಾನು. ಹತ್ತು ಹತ್ತು ಮೇಲೆ ಹತ್ರ ಯಾರು ನೀನು ಅಂತ ಕೇಳ್ತೀರಾ? ಹತ್ತಿ ಮೇಲೆ ಏ ಮಕ್ಕ ನೋಡ್ತಿ, ಹತ್ತು ಮೇಲೆ. ನಮಗೆ ಸೇರ್ಬೇಕಾದ ವಸ್ತುಗಳನ್ನೆಲ್ಲ ಸೀಸ್ ಮಾಡಿದ್ದೀನಿ, ನಿಮಗೆ ಸೇರ್ಬೇಕಾದ ವಸ್ತುಗಳನ್ನೆಲ್ಲ ರೂಮ್ನಲ್ಲಿ ಕಟ್ಟಿಟ್ಟಿದ್ದೀನಿ, ಬಂದು ತಗೊಂಡು ಹೋಗಿ. ಸರ್, ಇವರೆಲ್ಲ ರುದ್ರಯ್ಯನವ್ರ ಕಡೆಯವರು ಸರ್. ರುದ್ರಯ್ಯನವರು ಸಾಧಾರಣ ವ್ಯಕ್ತಿ ಅಲ್ಲ ಸರ್. ಓಹೋ. ಅವರ ಎದುರು ಹಾಕ್ಕೊಂಡ್ರೆ ತುಂಬಾ ಕಷ್ಟ ಸರ್. ನಾವು ನಿಮ್ಮ ವೆಲ್ ವಿಷರ ಹೇಳ್ತಿದ್ದೀವಿ ಸರ್, ನೀವು ಸ್ವಲ್ಪ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ರಾಜ ರಾಜ ತರ ಇರ್ಬೋದು. ಅಡ್ಜಸ್ಟ್ ಅಂದ್ರೆ ಹೇಗೆ? ನೀವು ಅವ್ರ ಜೊತೆ ಸ್ವಲ್ಪ ಸೇರ್ಕೋಬೇಕು. ಸೇರ್ಕೋಬೇಕು? ಸೇರ್ಕೊಳ್ಳದೆ ಹೋದ್ರೆ ಏನ್ ಬೇಕಾದ್ರೆ ನಡೆಯುತ್ತೆ? ಅದೇ ನೀವು ಅವ್ರ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಇಂಪೋರ್ಟೆಡ್ ಕಾರ್ನೆಲ್ಲ ಓಡಾಡ್ಬೋದು. ನಿಮಗೂ ಅವ್ರಿಗೂ ಎಷ್ಟು ದಿವಸದಿಂದ ಪರಿಚಯ?
ತುಂಬಾ ದಿವಸಗಳಿಂದ. ಹಾಗಾದ್ರೆ ತುಂಬಾ ದಿವಸಗಳಿಂದ ನಿಮಗೂ ಅವ್ರಿಗೂ ಈ ಅಡ್ಜಸ್ಟ್ಮೆಂಟ್ ಇದ್ದೇ ಇದೆ ಎನ್ನಿ. ಏನೋ ನಡೀತಾ ಇದೆ ಕಾಶಿನಾಥ ವಿಶ್ವನಾಥ. ನೀವಿಬ್ರು ಹೊಟ್ಟೆಗೆ ಏನ್ ತಿಂತೀರಾ? ಅನ್ನ ಸರ್. ನೀವು ತಿಂತಾ ಇರೋದು ಅನ್ನ ಅಲ್ಲ, ಗೊಬ್ಬರ. ಮನುಷ್ಯರೇನ್ರೆ ನೀವು? ಸರ್ಕಾರಿ ಸಂಬಳ ತಗೊಂಡು ಎಂಜಿಲ್ ಕಾಸಕ್ಕೋಸ್ಕರ ದೇಶದ್ರೋಹಿಗಳ ಬಾಲ ಹಿಡಿತೀರಾ? ಇನ್ನೊಂದು ಸಲ ನನ್ನ ಎದುರಿಗಿಂತ ಮಾತಾಡಿದ್ರೆ ನೀವಿಬ್ರು ಕಂಬಿ ಎಣಿಸಬೇಕಾಗುತ್ತೆ. ಹುಷಾರ್. ಸಾಹುಕಾರರು ತಪ್ಪೆಳಿಬಾರ್ದು. ಜನಗಳ ಕಣ್ಣೋರ್ಸಕ್ಕೋಸ್ಕರ ನಿಮ್ ಕಡೆಯವ್ರನ್ನ ಅರೆಸ್ಟ್ ಮಾಡ್ಬೇಕಾಯ್ತು. ಒಂದ್ ನಾಲ್ಕು ದಿವಸ ಕಳೀಲಿ, ನಮ್ ಜೀಪ್ನಲ್ಲೇ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಿಮ್ಮನೆ ಹತ್ರನೇ ಬಿಡ್ತೀವಿ. ಅಸರಿ ಪಾಪಣ್ಣ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ನಮ್ ಸರ್ಕಿನ ಗತಿ ಏನು? ಅವೆಲ್ಲ ಹೊಸದಾಗಿ ಬಂದಿರೋ ಕಸ್ಟಮ್ಸ್ ಆಫೀಸರ್ ಕೈ ಸಿಕ್ಕಿರೋದ್ರಿಂದ ನಾವೇನು ಮಾಡೋ ಹಾಗಿಲ್ಲ. ಹೊಸ ಕಸ್ಟಮ್ಸ್ ಆಫೀಸರ್ ಯಾವನವನು? ಕಾಳಿಪ್ರಸಾದ್ ಅಂತ. ಕಾಳಿಪ್ರಸಾದ್ ಯಾರವನ? ಮಾಡಲ್ ಸ್ಕೂಲ್ ಮೇಸ್ಟ್ರು ಶಾಮಣ್ಣವ್ರ ಮಗ. ಮಾಡಲ್ ಸ್ಕೂಲ್ ಮೇಸ್ಟ್ರು ಶಾಮಣ್ಣ. ಕಾಲ ಎಲ್ರೂ ಓದಿದ್ರಲ್ಲ, ನೀವು ಈಗ ಮಾಡ್ಬೇಕಾದ್ರೂ ಊಟನ ನಾಳೆ ಮಾಡಿ ಅಂದ್ರೆ ಸುಮ್ಮನಿರ್ತೀರಾ? ಹಾಗೇನೆ ಇವತ್ತು ಮಾಡ್ಬೇಕಾದ ಕೆಲಸನ ಹಿಂದೆ ಮಾಡಿ ಮುಗಿಸ್ಬಿಡ್ಬೇಕು. ಯಾಕಂದ್ರೆ ಜೀವನದಲ್ಲಿ ಕಾಲ ತುಂಬಾ ಮಹತ್ವವಾದದ್ದು. ಕಳೆದು ಹೋದ ಕಾಲ, ಮುಗಿದು ಹೋದ ವಯಸ್ಸು ಮತ್ತೆ ಬರಲ್ಲ. ಏನಪ್ಪ ಸರ್ಕಾರನೇ ನಿನಗೋಸ್ಕರ ದುಡಿತಾ ಇದೆ ಅಂತ ಕಾಣುತ್ತೆ. ಪೊಲೀಸ್ ನಾವು ಟ್ರಾಫಿಕ್ ಬಂದ್ ಮಾಡ್ಬಿಟ್ಟ. ಅವನು ನನ್ನ ಹತ್ರ ಓದ್ ಹುಡುಗ, ಹ್ಮ್, ನಮ್ ಸ್ಟೂಡೆಂಟು. ಗುರುವಿಗೆ ಮರ್ಯಾದೆ ತೋರಿಸ್ತಿದ್ದಾನೆ. ಮರ್ಯಾದೆ ಡಿ ಐ ಜಿ ಆಫೀಸ್ನಲ್ಲಿ ನಿನ್ ಸ್ಟೂಡೆಂಟು, ಎಲ್ ಐ ಸಿನಲ್ಲಿ ನಿನ್ ಸ್ಟೂಡೆಂಟು, ಕೆ ಇ ಬಿನಲ್ಲಿ ನಿನ್ ಸ್ಟೂಡೆಂಟು, ಕೆ ಎಸ್ ಆರ್ ಟಿ ಸಿನಲ್ಲಿ ನಿನ್ ಸ್ಟೂಡೆಂಟು. ಏನ್ ಅದೃಷ್ಟನಪ್ಪ ನಿಂದು, ನೀನ್ ಎಲ್ಲಿ ಕಾಲಿಟ್ರೆ ಅಲ್ಲಿ ಕೈ ಮುಗಿಯೋದಕ್ಕೆ ರೆಡಿಯಾಗಿರ್ತಾರೆ ಜನ. ಪವಿತ್ರವಾದ ಈ ಉದ್ಯೋಗವೇ ಅಂತಾದ್ರು ಕಣಪ್ಪ. ಮೇಷ್ಟ್ರ ಕೆಲಸಕ್ಕೆ ಇಷ್ಟು ಗೌರವ ಇದೆ ಅಂತ ಮೊದಲೇ ಗೊತ್ತಿದ್ರೆ ನಾನು ಮೇಷ್ಟ್ರ ಕೆಲಸಕ್ಕೆ ಸೇರಿಬಿಡ್ತಾ ಇದ್ದೆಪ್ಪ. ಗೌರವ ಅನ್ನೋದು ಉದ್ಯೋಗದಲ್ಲಿಲ್ಲಪ್ಪ, ನಮ್ಮ ನಡವಳಿಕೆಯಿಂದ ಸಂಪಾದಿಸಿಕೊಳ್ಬೇಕಾದ ಐಶ್ವರ್ಯ ಅದು. ನ್ಯಾಯ ನೀತಿ ಧರ್ಮದ ದಾರಿಯಲ್ಲಿ ನಡೆಯೋದನ್ನ ಗುರಿಯಾಗಿಟ್ಕೊಂಡ್ರೆ ನೀನು ನನಗಿಂತಲೂ ಹೆಚ್ಚಿನ ಗೌರವನ ಜೀವನದಲ್ಲಿ ಸಂಪಾದಿಸಬಹುದು. ಏನಿವತ್ತು ಅಪ್ಪನ ಮಗನು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ನೀನು ಆರ್ತಿ ಎತ್ತಲಿ ಅಂತ. ಅಪ್ಪನ ಜೊತೆ ಬಂದ ಯಾರು ಆರ್ತಿ ಎತ್ತುತ್ತಾರೆ? ಅತ್ತಿಗೆ ಜೊತೆ ಬಾ, ಜೋಡಿ ವಾಲ್ಗ ಊದ್ಸಿ ಆರ್ತಿ ಮಾಡ್ತೀನಿ. ಅಮ್ಮ ತಾಯಿ, ಮೊದಲು ನಿನ್ನ ಮದುವೆಗೆ ಜೋಡಿ ವಾಲ್ಗ ಊದ್ಲಿ, ಆಮೇಲೆ ನನಗೆ ಆಗ್ಲಿ. ನೋಡು, ನೀನ್ ಹೀಗೆಲ್ಲ ಹೇಳಿದ್ರೆ ನನ್ ಕೋಪ ಬರುತ್ತೆ. ಅಮ್ಮ ತಾಯಿ, ಅವನ ಮಾತಿನಲ್ಲೂ ಸತ್ಯ ಇದೆ. ನೀ ಸುಮ್ನೆ ಇರಪ್ಪ, ಯಾವಾಗ ಅವನ ಪರವಾಗಿ ಮಾತಾಡ್ತೀಯ? ನಿಮ್ಮಿಬ್ಬರ ಜೊತೆ ಮಾತಾಡಲ್ಲ. ಎಷ್ಟು ಬೇಗ ಕೋಪ ಬಂದ್ಬಿಡ್ತ ಅವಳಿಗೆ. ಅಪ್ಪ ಸ್ವಲ್ಪ ರೂಮಿಗೆ ಬರ್ತೀಯ, ನಿನ್ನ ಹತ್ರ ಮಾತಾಡ್ಬೇಕು. ಬರ್ತೀನಪ್ಪ. ಪ್ರಸಾದ್, ನೀನ್ ಆಫೀಸ್ಗೆ ಹೋದ್ಮೇಲೆ ರಾಮಶಾಸ್ತ್ರಿಗಳು ಬಂದಿದ್ರು, ಐದಾರು ಗಂಟೆಗಳು ಫೋಟೋ ಕೊಟ್ಟಿದ್ದಾರೆ. ಓಹೋ, ನೀನೊಂದ್ಸಲ ನೋಡು. ಅದ್ರ ಹಿಂದ್ಗಡೆನೆ ಹೆಸರು, ಉದ್ಯೋಗ, ವಿದ್ಯಾಭ್ಯಾಸ ಎಲ್ಲ ಬರೆದಿದ್ದಾರೆ. ಇದರಲ್ಲಿ ನೀನ್ ಯಾವ್ದಾದ್ರು ಗಂಡನ್ನ ಸೆಲೆಕ್ಟ್ ಮಾಡಿದ್ಯಪ್ಪ? ನೀನ್ ನೋಡಿ ಸೆಲೆಕ್ಟ್ ಮಾಡಪ್ಪ. ಬೆಳಿಗ್ಗೆ ಅವ್ರು ಬರ್ತಾರೆ, ಮಿಕ್ಕ ವಿಷಯ ಮಾತಾಡೋಣ. ಸದಾಶಿವನಿಗೆ ಅದೇ ಜ್ಞಾನ, ಇದು ಜನರಲ್ ನಾಲೆಜ್ ಪರೀಕ್ಷೆ. ಈಗ ನಾನ್ ಹೇಳ್ದಾಗ ನೀನ್ ಹೇಳ್ಬೇಕು. ಬೆಟ್ಟಿ ಬಾಟೆ ಬಿಟರ್ ಬಟರ್, ಅಂಶು ಬಾಟೆ ಬೆಟರ್ ಬಟರ್, ಟು ಮೇಕ್ ದಿ ಬಿಟರ್ ಬಟರ್ ಏ ಬೆಟರ್ ಬಟರ್. ಪಾತ್ರ ಹೇಳ್ಬೇಕು,
ಬೆಟಿ ಬಾಟೆ ಬಿಟರ್ ಬಟರ್ ಅನ್ಶಿ ಬಾಟೆ ಬೆಟರ್ ಬಟರ್ ಟು ಮೇಕ್ ದಿ ಬಿಟರ್ ಬಟರ್ ಬೆಟರ್ ಬಟರ್ ಬೆಟಿ ಬಾಟೆ ಬಿಟರ್ ಬಟರ್ ಅನ್ಶಿ ಬಾಟೆ ಬೆಟರ್ ಬಟರ್ ಟು ಮೇಕ್ ದಿ ಬಿಟರ್ ಬಟರ್ ಯ ಬೆಟರ್ ಬಟರ್ ಈಗ ನನ್ನ ಚಾನ್ಸ್ ಎರಡೇ ಎರಡು ಶಬ್ದಗಳು ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್ ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್ ಫಾಸ್ಟ್ ಆಗಿ ಹತ್ತು ಸಲ ಹೇಳು ಗುಡ್ ಬ್ಲಡ್ 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 ಗುಡ್ ಬ್ಲಡ್ ಹೋಗ್ಲಿ ಸುಲಿದ ಬಾಳೆಹಣ್ಣಿನಂದಿದ್ದು ಸುಲಭವಾದ ಕನ್ನಡದಲ್ಲೇ ಹೇಳ ಕಾಗೆಪುಕ್ಕ ಗುಬ್ಬಿ ಪುಕ್ಕ ಕಾಗೆಪುಕ್ಕ ಗುಬ್ಬಿ ಪುಕ್ಕ ಹೇಳು ಸ್ಪೀಡ್ ಆಗಿ ಕಾಗೆಪುಕ ಗುಬ್ಬಿ ಪುಕ ಕಾಗೆಪುಕ ನೋಡಿದ್ಯಾ ಫೋಟೋನ ಎಷ್ಟು ಮುದ್ದಾಗಿದ್ದೀಯ ನೀನು ಹಾಗಿನ್ನೂ ನೀನು ಮೂರ್ನಾಲ್ಕು ತಿಂಗಳು ಈಗಿಷ್ಟು ಬೇಗ ಬೆಳೆದು ಬಿಟ್ಟಿದ್ದೀಯ ನೀನು ಮದುವೆ ಮಾಡಿಕೊಂಡು ನಮ್ಮನ್ನೆಲ್ಲ ಬಿಟ್ಟು ಗಂಡನ ಮನೆ ಹೊರಟು ಹೋಗ್ತೀಯಲ್ಲ ಅನ್ನೋ ಸಂಕಟ ಒಂದು ಕಡೆ ಆದರೆ ಇನ್ನೊಂದು ಮನೇನ ಬೆಳಗ್ತೀಯಲ್ಲ ಅನ್ನೋ ಸಂತೋಷ ಒಂದು ಕಡೆ ಹಾಗಾದ್ರೆ ನಾನು ಮದುವೆನೇ ಆಗೋಲ್ಲ ನಾನೇನು ಬಿಟ್ಟು ಹೋಗಲ್ಲ ಯಾಕಮ್ಮ ಹಾಗಿದ್ದೀಯ ನಿನ್ನ ಬಿಟ್ಟಿರೋದಕ್ಕೆ ನಂಬಿಕೆನಲ್ಲ ಆಗುತ್ತಾ ಅಮ್ಮ ನೀನ್ ಯಾವಾಗ್ಲೂ ನಮ್ಮ ಹತ್ರನೇ ಇರ್ಬೇಕು ಅಂತ ಸಂಬಂಧನೇ ನೀನು ಹುಡ್ಕೋದು ನನಗೇನು ಬೇಡ ಎಲ್ಲಾದ್ರೂ ಉಂಟ ಮಳೆಗಾಲ ಬಂದಾಗ ನವಲು ಕುಣಿಲೇಬೇಕು ಚಳಿಗಾಲ ಬಂದಾಗ ಕಂಬಳಿ ಹೊತ್ಕೊಳ್ಳೇಬೇಕು ಯಾವ್ಯಾವ ಕಾಲಕ್ಕೆ ಏನೇನು ಆಗ್ಬೇಕು ಅದಾಗ್ಲೇಬೇಕು ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಕೋಗಿಲೆ ಹಾಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳ ವಾದ್ಯ ಮೊಳಗಲೇಬೇಕು ಹೊಸ ಬಾಳ ಹೊಸಿಲಲ್ಲಿ ನಸು ನಾಚಿ ನಿಂತಾಗ ನಿನ್ನಂದನ ನೋಡಬೇಕು ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಹೋಗಲೇ ಹಾಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳ ವಾದ್ಯ ಮೊಳಗಲೇಬೇಕು ಸೀರೆಯುಟ್ಟು ಹೊಸ ಹೂವ ಮುಡಿಯೊಳಿಟ್ಟು ಮದುಮಗಳಾಗಿ ಉಳಿದಿರುವಾಗ ಮದುಮಗಳಾಗಿ ಉಳಿದಿರುವಾಗ ನೋಡುವುದೇ ಭಾಗ್ಯ ನಿನ್ನನು ಮಂತ್ರ ಹೇಳುವಾಗ ಮಾಂಗಲ್ಯ ಕಟ್ಟುವಾಗ ಕಳ್ಳಿಯ ಹಾಗೆ ಮಲ್ಲಿಯ ಹಾಗೆ ಕಳ್ಳಿಯ ಹಾಗೆ ಮಲ್ಲೆಯ ಹಾಗೆ ನಲ್ಲನ ನೀ ನೋಡೋ ನೋಟವ ಕಾಣುವಾಸ ತಾಳಲಾರೆ ನನ್ನ ಮುದ್ದು ಸೋದರಿ ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಕುಮಕುಮ ಆಗಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳ ವಾದ್ಯ ಮೊಳಗಲೇಬೇಕು ನಿನ್ನ ಬಾಳ ರೀತಿ ಬೇರೆ ಬದುಕಲಿ ಜಾಲಿ ವರುಷದಿಲಾಲಿ ಬದುಕಲಿ ಜಾಲಿ ವರುಷದಿಲಾಲಿ ಬೊಂಬೆಯ ಹಾಗೊಂದು ಕೈಯಲ್ಲಿ ನಾಳೆ ನಿನ್ನ ಮಗನು ನನ್ನ ಮಾವ ಎನ್ನುವಾಗ
ತಂಗಿಯೇ ನಿನಗೆ ಅಂದದ ಸೊಸೆಯ ತಂಗಿಯೇ ನಿನಗೆ ಅಂದದ ಸೊಸೆಯ ಎಲ್ಲಿಂದ ನಾ ತಂದು ಕೊಡಲಿ ಓ ಲಕ್ಷ ಲಕ್ಷ ಕೇಳಿದಾಗ ಎಲ್ಲಿ ಓಡಿ ಹೋಗಲಿ ವಸಂತ ಕಾಲ ಬಂದಾಗ ಆವ ಚಿಗುರಲೇ ಬೇಕು ಕೋಗಿಲೆ ಹಾಡಲೇ ಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳವಾದ್ಯ ಮೊಳಗಲೇಬೇಕು ಹೊಸ ಬಾಳ ಹೊಸಿಲಲ್ಲಿ ನಸುನಾಚಿ ನಿಂತಾಗ ನಿನ್ನಂದನ ನೋಡಬೇಕು ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಕೋಗಿಲ ಹಾಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳವಾದ್ಯ ಮೊಳಗಲೇಬೇಕು ನೋಡಿದ್ರಾ ನೋಡಿದೆ ಫೋಟೋ ಹಿಂದ್ಗಡೆ ಹೆಸರು ಉದ್ಯೋಗ ವಿದ್ಯಾಭ್ಯಾಸ ಎಲ್ಲ ಬರ್ದಿದೆ ಇವ್ರು ಯಾರಿಗೂ ಅಡ್ರೆಸ್ ಇಲ್ವಾ ಇಲ್ಲದೆ ಏನು ಅಡ್ರೆಸ್ ಯಾತಕ್ಕೆ ಅಡ್ರೆಸ್ ಯಾತಕ್ಕೆ ನೋಡಿ ಶಾಸ್ತ್ರಿಗಳೇ ನಮ್ ಗೌರಿನ ದೂರ ದೂರ ಕೂಡ ಇಷ್ಟ ನಮಗಿಲ್ಲ ಹಾಗಾದ್ರೆ ಇದೇ ಊರಾದ್ರೆ ಆದ್ರೂ ಆಗ್ಬಹುದು ಇದೇ ಬೀದಿ ಆದ್ರೆ ಪಕ್ಕದ ಮನೆ ಆದ್ರೆ ಇನ್ನೂ ಸಂತೋಷ ಸಾಮಾನ್ಯವಾಗಿ ಮದುವೆ ಮಾಡೋರು ಜಾತಕ ಹೊಂದುತ್ತ ಅಂತ ನೋಡ್ತಾರೆ ಅದು ಬಿಟ್ಟು ನಿಮ್ಮ ಮಗ ಅವರು ಮನೆಗಳ ವಿಷಯವನ್ನೇ ಕೇಳ್ತಿದ್ದಾರೆ ಒಂದ್ ಕೆಲಸ ಮಾಡಿ ಸದಾನಂದನ ಹುಡುಗ ಇದೇ ಊರಿನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಇದೇ ಊರಿನಲ್ಲಿ ಹುಡುಗ ಚೆನ್ನಾಗಿದ್ದಾನೆ ಅಪ್ಪ ಈ ಸಂಬಂಧನೇ ಕುದುರಿಸ್ಬಿಡ್ಲಿ ಆಯ್ತು ಮದುವೆ ಆದ್ಮೇಲೆ ಪಕ್ಕದ ಮನೆ ಖಾಲಿ ಮಾಡಿಸಿ ಕೊಡ್ಸ್ಬಿಡಿ ಅಳಿಯ ಮಗಳು ಹತ್ರದಲ್ಲೇ ಇರ್ತಾರೆ ಅಯ್ಯ ನಮ್ಮ ಮನೆಯಲ್ಲಿ ಇರ್ತಾರ ಹೋಗ್ರಿ ದೊಡ್ಡದಾಗಿ ಹೇಳ್ಬಿಟ್ರು ನಮಗೇನು ಕಾಫಿ ಗಿಫಿ ಇಲ್ವಾ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಯಾರದು ಒಳಗೆ ಅವರು ನಿಮ್ಮನ್ನು ನೋಡಕ್ ಬಂದಿದ್ದಾರೆ ಸರ್ ಯಾರೇ ಬಂದ್ರು ನನ್ನ ಪರ್ಮಿಷನ್ ಒಳಗಡೆ ಬಿಡ್ಕೊಡ್ದು ಅಂತ ಹೇಳಿರ್ಲಿಲ್ಲ ನಿನಗೆ ಅವರು ರುದ್ರೇನ್ ಕಡೆಯವರು ಸರ್ ರುದ್ರೇನ್ ಕಡೆಯವರು ನಮಸ್ಕಾರ ಸರ್ ಎಸ್ ವಾಟ್ ಕ್ಯಾನ್ ಐ ಡು ಫಾರ್ ಯು ನಮ್ಮ ಅನ್ನದಾತ್ರ ವಿಷಯ ಮಾತಾಡೋಣ ಅಂತ ಬಂದೆ ಎಲ್ರಿಗೂ ಅನ್ನ ಕೊಡೋನು ದೇವರು ದೇವ್ರ ವಿಷಯ ನೀವು ಮಾತಾಡಿ ನಾನು ತಿಳ್ಕೊಳ್ಬೇಕಾದ ಏನೂ ಇಲ್ಲ ನೀವು ಹೇಳೋದು ಕಲ್ ದೇವರು ನಾನು ಹೇಳ್ತಿರೋದು ಮಾತಾಡೋ ದೇವರು ನಿಮ್ ದೇವರು ಬರೀ ಪೂಜೆ ಮಾಡಿಸ್ಕೊಳ್ಳೋದು ಆದ್ರೆ ನಮ್ ದೇವರು ಬೇಕಾದ ವರ ಕೊಡೋನು ಯಾವನ್ರಿ ಅವನು ವರ ಕೊಡೋನು ಹಾಗೆಲ್ಲ ಏಕವಚನ ಉಪಯೋಗಿಸ್ಬೇಡಿ ನಮ್ಮ ರುದ್ರ ಏನಾದ್ರು ಅಷ್ಟು ಕೇವಲ ಅಲ್ಲ ಅವರು ದೊಡ್ಡ ಮನುಷ್ಯರು ನಿಜ ಆದ್ರೆ ಅವ್ರು ಮಾಡ್ತಾರೋ ಕಸಿಬಿದೆಯಲ್ಲ ಅದು ಕೇವಲ ಇಲ್ಲಿ ನೋಡಿ ನೀವು ಬೇಕು ಅಂದ್ರೆ ನಮ್ ರುದ್ರೇನವರು ಬೇಕಾದಷ್ಟು ಕೊಡಕ್ ಸಿದ್ಧ ನಿಮ್ಮಂತ ನೂರಾರು ಜನ ಅವ್ರು ಸಾಕ್ತಾ ಇದ್ದಾರೆ ಅವ್ರು ಸಾಕ್ತಾ ಇರೋದು ನನ್ನಂತವ್ರನ್ನಲ್ಲ ನಿಮ್ಮಂತ ಕಂತ್ರಿ ನಾಯಿಗಳನ್ನ ಹುಲಿ ಸ್ವತಂತ್ರವಾಗಿ ಭೇಟಿ ಆಡುತ್ತೆ ತಿನ್ನುತ್ತೆ ಎಂಜಿನ್ ನೋಡಿ ಬಾಲ ಅಳ್ಳಾಡಿಸ್ಕೊಂಡು ಹೋಗೋದಿಲ್ಲ ನಿಮ್ ಟೈಮ್ ಚೆನ್ನಾಗಿಲ್ಲ ಅಂತ ಕಾಣಿಸುತ್ತೆ ಜವಾನ ಬಂದು ನಿನ್ ಕುತ್ತಿಗೆ ಹಿಡಿದ ತಳ್ಳದ ಮೇಲೆ ನಿನ್ ಟೈಮ್ ಏನು ಅಂತ ನಿನಗೆ ಗೊತ್ತಾಗುತ್ತೆ ರಂಗ ಬಂದೆ ಸರ್ ಇವನು ಹೊರಗಡೆಗೆ ದಾರಿ ತೋರಿಸು ಹೊರಗಡೆ ನಮಸ್ಕಾರ ಸರ್ ನಮಸ್ಕಾರ ಬನ್ನಿ ಸರ್ ಇವರು ಹುಡುಗಿ ಅಣ್ಣ ಅವರು ಸದಾನಂದ ಇನ್ಸ್ಪೆಕ್ಟರ್ ಹಲೋ ಹವಾರಿ ಅವ್ರ ತಂದೆ ತಾಯಿ ನಮಸ್ಕಾರ ನಮಸ್ಕಾರ ಅಮ್ಮ ದಯಮಾಡಿಸಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಾನು ಅಪ್ಪನ ಕರ್ಕೊಂಡ್ಬಿಡ್ತೀನಿ ಆಯ್ತು ಅಮ್ಮ ಗೌರಿ ಈ ರೇಷ್ಮೆ ಸೀರೆ ಉಟ್ಕೊಂಡು ನಿಮ್ಮ ಅಮ್ಮನ ಒಡವೆನೆಲ್ಲ ಹಾಕೊಂಡ್ ಬಾಮ್ಮ ಅಪ್ಪ ಅವರೆಲ್ಲ ಬಂದ್ಬಿಟ್ರು ಹೌದಾ ನೀನ್ ಹೇಳಿ ರೆಡಿಯಾಗಿ ಬಾಮ್ಮ ಹೌದಮ್ಮ ಬೇಗ ಬಾಮ್ಮ ಬಾಪ್ಪ ನಡಿಯಪ್ಪ ನಮ್ಮಪ್ಪ ನಮಸ್ಕಾರ ನಮಸ್ಕಾರ ಕೂತ್ಕೊಳ್ಳಿ ಶಾಮಣ್ಣವರೇ ಸಾಧಾರಣ ಇನ್ಸ್ಪೆಕ್ಟರ್ ಅವರು ನಿಮ್ ಸ್ಕೂಲಲ್ಲೇ ಓದಿದಾರಂತೆ ಹೌದಾ ಯಾವ ಇಸ್ವಿಲಿ ಅದೇ ಸರ್ ಹೆಡ್ ಮಾಸ್ಟರ್ ಶಿವರಾಮ್ ಅವರು ರಿಟೈರ್ ಆದ ವರ್ಷ ನಿಮ್ ಶಿಷ್ಯರಪ್ಪ ಯಾವ ಡಿವಿಷನ್ ಇನ್ಸ್ಪೆಕ್ಟರ್ ಆಗಿದ್ದೀರಿ ನೀವು ನೀವಿರೋ ಡಿವಿಷನ್ ಅಲ್ಲ ಹೌದಾ ಬಾಮ್ಮ ನನ್ನ ತಂಗಿ ಗೌರಿ ಮೈಸೂರು ಪಾಕು ಮನೆಯಲ್ಲೇ ಮಾಡಿ ತುಪ್ಪದಲ್ಲಿ ಸ್ವಲ್ಪ ರುಚಿ ನೋಡ್ಬೋದಲ್ಲ ವಧು ಪರೀಕ್ಷೆ ಆಗಿದೆ ರುಚಿ ನೋಡೋ ಹಾಗಿಲ್ಲ ಹೌದು ಅಯ್ಯ ಬಾಮ್ಮ ನಾನು ಕೂತ್ಬಿಟ್ಟು ನಿನ್ನ ನಿಲ್ಲಿಸ್ಬಿಟ್ಟಿದ್ದೀನಿ ಬಾ ಕೂತ್ಕೋ
ನಾನು ಸ್ವಲ್ಪ ಮಾತಾಡಬಹುದಾ? ನನ್ನ ಜೊತೆಲ್ಲ? ಇಲ್ಲ. ಓ ಅವಳ ಜೊತೆನಲ್ಲ, ಧಾರಾಳವಾಗಿ ಮಾತಾಡಿ. ಯಾವ ಕಾಲೇಜಿನಲ್ಲಿ ಓದಿದ್ರಿ? ವಿಜಯ ಕಾಲೇಜಲ್ಲಿ. ಓ ಅವಳು ಹೇಳಬೇಕಲ್ವಾ? ಹೇಳಮ್ಮ. ವಿಜಯ ಕಾಲೇಜಲ್ಲಿ. ಯಾವ ವರ್ಷ ಡಿಗ್ರಿ ತಗೊಂಡ್ರಿ? ಹೋದವ. ಹೋದ ವರ್ಷ. ಸ್ಪೋರ್ಟ್ಸ್ ನಲ್ಲಿ ಇಂಟ್ರೆಸ್ಟ್ ಇದೆಯಾ? ಕ್ರಿಕೆಟ್ ಅಂದ್ರೆ ಪ್ರಾಣ. ಬ್ಯಾಟ್ ಹಿಡಿಯೋಕೆ ಬರಲ್ಲ ಅಷ್ಟೇ. ಡ್ಯಾನ್ಸ್ ಗಿನ್ಸ್ ಏನಾದರೂ ಕಲ್ತಿದ್ದೀರಾ? ಗೀನ್ಸ್ ಬಹಳ ಚೆನ್ನಾಗಿ ಮಾಡ್ತಾಳೆ, ಡ್ಯಾನ್ಸ್ ಬರೋದಿಲ್ಲ. ವೀಣೆ ಗಿಣೆ ಏನಾದರೂ ಬಾರಿಸ್ತೀರಾ? ಎಲೆ ಮುಂದೆ ಕೂತ್ಕೊಂಡ್ರೆ ಬಲ ಚಿಕಟ್ಟಾಗಿ ಬಾರಿಸ್ತಾಳೆ. ಅವಳ ಅಣ್ಣ ತಂಗಿ ಇಬ್ಬರಿಗೂ ಬರೀ ಅದೇ ಕೆಲಸ. ಸಿಗಣೆ, ಆ ಇನ್ನು ವಧು ಪರೀಕ್ಷೆ ಮುಗೀತು ಅಂತ ಕಾಣುತ್ತೆ, ಸ್ವೀಟ್ ತಗೋಬಹುದಲ್ಲ? ಶಾಸ್ತ್ರಿಗಳೇ, ನಿಮ್ಗೆ ಸ್ವೀಟ್ ಆಗೋದಿಲ್ಲ ಅಲ್ವಾ? ಅಡ್ಜಸ್ಟ್ ಮಾಡ್ಕೋತೀನಿ, ಇಂಜೆಕ್ಷನ್ ತಗೊಂಡ್ಬಿಡಿ. ಫೈನ್, ತುಂಬಾ ಚೆನ್ನಾಗಿದೆ. ಯಾವುದು? ಏನ್ ನನ್ನ ತಂಗಿನ ಇಲ್ಲ ಅವಳು ಮಾಡಿದ ಮೈಸೂರು ಪಾಕ? ಎರಡೂ. ನೀನು ಮಾಲ್ಗೆ ಊದಿಸ್ಬಿಡ್ಬಹುದು. ಸಾವಧಾನ, ಮೊದಲು ನಿಶ್ಚಿತಾರ್ಥ, ಆಮೇಲೆ ಮುಹೂರ್ತ. ನಿಶ್ಚಿತಾರ್ಥ ಮುಹೂರ್ತ ಎಲ್ಲ ಒಟ್ಟಿಗೆ ಇಟ್ಕೋಬಹುದಲ್ಲಪ್ಪ. ಅಳಿ ಅಂದ್ರೆ ಬಹಳ ಅವಸರದಲ್ಲಿದ್ದಾರೆ, ಯಾವ್ದಾದ್ರು ಹತ್ರದಲ್ಲಿ ಸಿಕ್ಕುವಂತ ಒಂದು ಒಳ್ಳೆ ಮುಹೂರ್ತ ನೋಡಿ. ಪಂಚಾಂಗ ಪ್ರಕಾರ ಮುಂದಿನ ತಿಂಗಳು 7ನೇ ತಾರೀಕು ತುಂಬಾ ಪ್ರಶಸ್ತವಾಗಿದೆ. ಇನ್ನ 25 ದಿವಸ ಇದೆ, ಯಾವ್ದಾದ್ರು ಹತ್ರದಲ್ಲಿ ಒಂದು 3-4 ದಿವಸದಲ್ಲಿ ಸಾಧ್ಯವಿಲ್ಲ. ಸಾಧ್ಯವಿಲ್ಲ, ನೋ ಚಾನ್ಸ್. ಪರವಾಗಿಲ್ವಾ? ಪರವಾಗಿಲ್ಲ. ಕಸ್ಟಮ್ಸ್ ಆಫೀಸರ್ ಕಾಳಿಪ್ರಸಾದ್ ತಂಗಿಗೂ ಪೊಲೀಸ್ ಇನ್ಸ್ಪೆಕ್ಟರ್ ಸದಾನಂದ್ಗೂ ಮದುವೆನಾ? ಹೌದು. ನಿನ್ಗೆ ಯಾರು ಹೇಳಿದ್ರು? ರಾಮಶಾಸ್ತ್ರಿಗಳು ನಮ್ಮನೆ ಪಕ್ಕದಲ್ಲಿ ತಾನೆ ಇರೋದು. ಅವರೇನೆ ನಿಂತು ಈ ಮದುವೆಗೆ ನಿಶ್ಚಯ ಮಾಡಿಸಿದ್ರು? ಆ ಮದುವೆ ಯಾವತ್ತಂತೆ? ಮುಂದಿನ ತಿಂಗಳು 7ನೇ ತಾರೀಕು. ಇದು ಒಳ್ಳೇದೇ, ಯಾವುದೇ ಶುಭ ಕಾರ್ಯ ಆಗ್ಲಿ ಅಶುಭ ಕಾರ್ಯ ಆಗ್ಲಿ ನನಗೆ ಒಳ್ಳೇದಾಗ್ಲೇಬೇಕು. ಗವಾಸ್ಕರ್ ಸೆಂಚುರಿ ಹೊಡೆದೇ ಹೊಡಿತಾನೆ. ಇಂಪಾಸಿಬಲ್. ಪಾಸಿಬಲ್? ಸಾಧ್ಯನೇ ಇಲ್ಲ. ಏನ್ ಬಿಟ್ ಕುಂಡ್ಕೊಂಡು ಮನೆ ಎರಡು ಹೊಡಿಬೇಕು. ಓಕೆ ಓಕೆ. ಅಯ್ಯೋ ನೀನ್ ಕುಂಡ್ಬೇಕು ಅಣ್ಣ. ಗವಾಸ್ಕರ್ ಸೆಂಚುರಿ ಅಣ್ಣ, ಸೆಂಚುರಿ. ನನಗ್ ಗೊತ್ತು, ಖಿಲ್ಲಾಡಿ ಅವನ್ ಗವಾಸ್ಕರ್ ಇಂಥ ಸೆಂಚುರಿಗಳನ್ನ ಎಷ್ಟು ಒಡನಾಕ್ಬಿಟ್ಟಿದ್ದಾನೆ. ಏನ್ ಕತ್ತೆ ನನ್ನ ಹತ್ರ ಈ ಕದಲೇ ಬಿಡ್ಬೇಡ. ಕುಂಡ್ ನಡಿ 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 ಮಾಡು. ಅರ್ಧ ನೀ ಕುಂಟು ಬಿಡು, ಅರ್ಧ ನಾ ಕುಂಟು ಬಿಡ್ತೀನಿ. ನೀನ್ ತಾನೇ ಬೆಟ್ಟ ಕಟ್ಟಿದ್ದು, ಇವಾಗ ನಡೀತಿ ಗಲಾಟೆ. ಪುಣ್ಯಾತ್ಮ, ನಿಂಗೆ ವಾರಕ್ಕೆ 7 ದಿನ ಆಫೀಸ್ ಇರ್ಬೇಕು. ನೀನ್ ಮನೇಲಿದ್ರೆ ಇವಳು ಗಲಾಟೆ ತುಂಬಾ ಜಾಸ್ತಿ. ಅವ್ಳು ಯಾವಾಗಲೂ ಹೀಗೆ ಗಲಾಟೆ ಮಾಡ್ತಾ ಇದ್ರೆ ನಪ್ಪ ಮನೆ ನಗ್ನಗ್ತಾ ಇರೋದು. ನೀನು ಒಬ್ಬ ಆಫೀಸರ್, ಏನಪ್ಪ ನಿನ್ನ ಅವಸ್ಥೆ? ಗವಾಸ್ಕರ್ ಸೆಂಚುರಿ. ಅಣ್ಣನ ಮುಖ ನೋಡ್ತೀಯಾ, ಗ್ಯಾಸ್ಟ್ ಆಯಿಲ್ ತರ ಆಗಿದೆ. ನನ್ನ ಹತ್ರ ಪಂದ್ಯ ಕಟ್ತೀಯಾ? ಕೊಂಡ್ ನಡಿ ಅಪ್ಪ. ನಿಮ್ ಹುಡುಗಾಟ ಆಮೇಲೆ ಮಾಡ್ಕೊಳ್ಳಿ, ನಂಗೆ ಹಸಿವಾಗ್ತಾ ಇದೆ, ಊಟ ಮಾಡೋಣ. ಹೌದಲ್ಲ, ನನಗೂ ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ. ಹೊಟ್ಟೆ ಹಸುತ್ತಾ ಇದೆಯಾ? ಈಗ ಹೊಟ್ಟೆ ಹಸು ಅಂತ್ಯ, ಆಮೇಲೆ ಹೊಟ್ಟೆ ಬರ ಕುಂಟಕ್ಕೆ ಆಗಲ್ಲ ಅಂತ್ಯ. ಪಂದ್ಯ ಒಂದ್ಮೇಲೆ ಪಂದ್ಯ, ನಡಿ ನಡಿ. ಅಯ್ಯಯ್ಯ, ನೂಕೊಂಡ್ ಬರ್ತೀಯಲ್ಲ, ನನ್ನ ತಪ್ಪಿಸ್ಕೊಂಡು ಹೊರಡ್ತೀನ. ಅಣ್ಣ, ನಾನ್ ಇಲ್ಲ ಅಂತ ಕಾಲ್ ಬಿಟ್ಟು ನಡ್ಕೊಂಡ್ ಬರ್ಬೇಡ, ನಾನು ನಿಂದನೇ ಬರ್ತೀನಿ. ರಾಮ ಕಾಪಾಡಪ್ಪ. ಸರಿಯಾ? ಕಸ್ಟಮ್ಸ್ ಆಫೀಸರ್ ಮನೆ ಇದೇನಾ? ಅವರಿದ್ದಾರ? ಇದ್ದಾರೆ, ಇಲ್ಲೇ ನೋಡ್ತಾ ಇರಿ, ಈ ಕಡೆಯಿಂದ ಬಂದ್ಬಿಡ್ತಾರೆ. ಅಯ್ಯಯ್ಯಮ್ಮ, ನಮಸ್ಕಾರ. ನಮಸ್ಕಾರ. ಯಾಕೆ ಯಾವ್ದಿದ? ಗವಾಸ್ಕರ್ ಸೆಂಚುರಿ, ನನ್ನ ಕಾಲ್ ಇಂಜುರಿ. ಅದಕ್ಕೂ ಇದಕ್ಕೂ ನನ್ನ ತಂಗಿಗೂ ನನಗೂ ಪಂದ್ಯ, ಅದಕ್ಕೆ ಇದು. ಓ, ನಾನು ನಿಮ್ಮನ್ನ ನೋಡೋಣ ಅಂತ ಬಂದೆ. ಹೌದಾ? ಬನ್ನಿ ಒಳಗೆ. ಬನ್ನಿ. ನೀನು ಮಾಡೋ ಕೆಲಸ ಒಂದೆರಡಲ್ಲ, ಅಲ್ಲಿ ನೋಡು, ಕೂತ್ಕೊಳ್ಳಿ. ತಾವು ಕೂತ್ಕೊಳ್ಳಿ. ಇರ್ಲಿ, ತಾವು ಕೂತ್ಕೊಳ್ಳಿ. ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿಮ್ ತಂಗಿ ಮದುವೆ ಅಂತ ಗೊತ್ತಾಯ್ತು, ಕೇಳಿ ತುಂಬಾ ಸಂತೋಷ ಆಯ್ತು.
ಈ ಮದುವೆ ವಿಜೃಂಭಣೆಯಿಂದ ನಡಿಬೇಕು ಅಂತ ನನ್ನ ಆಸೆ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ಇದೇ ಊರಿನಲ್ಲಿ ಒಂದು ಒಳ್ಳೆ ಚೌಲ್ಟ್ರಿ ನೋಡಿ ಬುಕ್ ಮಾಡೋಣ. 1,00,000 ರೂಪಾಯಿ ಒಡವೆ ಮಾಡ್ಸಾಕ್ತೀನಿ. ನೀವೇನು ಇನ್ಸ್ಪೆಕ್ಟರ್ ಸದಾನಂದ ಅವ್ರ ಬಂಧುಗಳ? ಇನ್ಸ್ಪೆಕ್ಟರ್ ಬಂಧುಗಳು ಹೌದು, ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ಬಂಧುಗಳು ಹೌದು. ನನಗೆ ಗೊತ್ತಾಗ್ಲಿಲ್ಲ. ನಾನು ಹೇಳ್ತೀನಿ, ನನ್ನ ಹೆಸರು ರುದ್ರಯ್ಯ. ಓಹೋ, ನೀವೇನಾ? ನಿಮ್ ಮ್ಯಾನೇಜರ್ ಕೈನಲ್ಲಿ ಅವತ್ತೆ ಹೇಳಿ ಕಳಿಸಿದ್ದಲ್ಲ ನಾನು. ಹೇಳಿಲ್ವೇನ ಆತ ನಿಮಗೆ? ಹೇಳ್ದ. ಬಿಸಿರಕ್ತ ವಯಸ್ಸು ಹುಮ್ಮಸ್ಸು ಆವೇಶದಲ್ಲಿ ನೀವೇನೇನು ಮಾತಾಡೋದ್ರಿಂದ ದೊಡ್ಡವರು ತಿಳಿದವರು ನಾವು ಕೋಪ ಮಾಡ್ಕೊಳಕಾಗತ್ತ? ನೀವಿನ್ನೂ 10-6 ವರ್ಷ ಚೆನ್ನಾಗಿ ಬದುಕಿ ಬಾಳ್ಬೇಕಾದವರು. ಅದಕ್ಕೆ ನಿಮ್ ಮ್ಯಾನೇಜರ್ಗೆ ಉಗಿದ್ ಕಳಿಸಿದ್ದು ನಾನು. ಅವನ ಅದೃಷ್ಟ ಚೆನ್ನಾಗಿತ್ತು, ಒದಿಸ್ಕೊಳ್ಳಿಲ್ಲ ಅಷ್ಟೇ. ತಪ್ಪು ತಪ್ಪು, ಹಾಗೆಲ್ಲ ದುಡುಕಬಾರದು. ತಾಳಿದವನು ಬಾಳಿಯಾನು. ನೀವು ನಮ್ಮ ವ್ಯವಹಾರಕ್ಕೆ ಸ್ವಲ್ಪ ಒತ್ತಾಸೆಯಾಗ್ಬಿಟ್ರೆ ದೊಡ್ಡ ಬಂಗ್ಲೆನೆ ಕೊಂಡ್ಕೋಬಹುದು. ರುದ್ರೇನವ್ರೆ, ನೀವು ಬಸವಣ್ಣವ್ರ ವಚನ ಕೇಳಿದ್ದೀರಾ? ಕೇಳಿದ್ದೀರಾ ಅಂತ ಕೇಳ್ತಿದ್ದೀರಲ್ಲ, 3 ಹೊತ್ತು ನಮ್ಮಲ್ಲದೆ ಪಾರಾಯಣ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇ ಅಯ್ಯ ಅಂತ ಹೇಳಿದ್ದಾರೆ. ನಂದು ಪಾಪಿ ಧನನ? ಮಿಸ್ಟರ್ ಕಾಳಿಪ್ರಸಾದ್, ಬಾಗಿಲಿಗೆ ಬಂದಿರುವ ಅದೃಷ್ಟನ ಬೇಡ ಅಂತ ತಳ್ಳಿದ್ರೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಮಿಸ್ಟರ್ ರುದ್ರಯ್ಯ, ನಾನು ಸ್ಕೂಲ್ ಮೇಸ್ಟರ್ ಮಗ. ಯಾವ ರೀತಿ ಬದುಕಬೇಕು, ಯಾವ ರೀತಿ ಬಾಳಬೇಕು ಅನ್ನೋ ಪಾಠನ ನಮ್ಮ ಅಪ್ಪ ಕಲಿಸ್ಕೊಟ್ಟಿದ್ದಾನೆ. ನಿಮ್ಮಂಥ ಅಯೋಗ್ಯರಿಂದ ಕಲಿಬೇಕಾದೇನೂ ಇಲ್ಲ. ನಾನು ಅಯೋಗ್ಯ? ಬಾಗಿಲು ತೆಗೆದಿದೆ, ಮರ್ಯಾದೆಯಿಂದ ಹೊರಗಡೆ ಹೋದ್ರೆ ಸ್ವಲ್ಪ ಯೋಗ್ಯರಾಗ್ತೀರಿ ನೀವು. ಈ ರುದ್ರಯ್ಯನ ಎದುರಾಕೊಂಡ್ರೆ 48 ಗಂಟೆ ಒಳಗೆ ನಿನ್ನ ಹಣೆ ಬರನೆ ಬದಲಾಯಿಸ್ಬಿಡ್ತಾನೆ. ಇನ್ನು 5 ನಿಮಿಷ ಇಲ್ಲೇ ನಿಂತ್ಕೊಂಡು ಹೀಗೆ ಒದರಾಡ್ತಾ ಇದ್ರೆ ನಿಮ್ಮ ಆಕಾರ ನಾನು ಬದಲಾಯಿಸ್ಬಿಡ್ತೀನಿ. ಇನ್ನ ದೇವರು ಕಾಪಾಡೋದಿಲ್ಲ. ನಿನ್ನ ಬೆರಳೆ ನಿನ್ ಕಣ್ ಕುಕ್ಕವಾಗಿ ಮಾಡದೆ ಹೋದ್ರೆ ನನ್ನ ಹೆಸರು ರುದ್ರಯ್ಯನೇ. ಪ್ರಸಾದ್, ಇವತ್ತೇ ನನ್ನ ಮಗನ ಅದಕ್ಕೆ ಸಾರ್ಥಕವಾಯ್ತಪ್ಪ. ಎಷ್ಟೇ ಕಷ್ಟ ಬರಲಿ, ನ್ಯಾಯವಾದ ದಾರಿನ ಮಾತ್ರ ಬಿಡಬೇಡ. ಹೇಗಪ್ಪ ಸಾಧ್ಯ? ಮಾವನ ಮರದಲ್ಲಿ ಬೇವನಕಾಯಿ ಬಿಡುತ್ತಾ? ಮಾವೋ ಬೇವೋ, ನನಗೆ ಯಾಕೋ ಅವ್ರು ಮಾತಾಡೋ ರೀತಿ ನೋಡಿದ್ರೇನೆ ತುಂಬಾ ಭಯ ಆಗುತ್ತೆ. ಅಯ್ಯೋ, ಇದಕ್ಕೆಲ್ಲ ಭಯಪಟ್ರೆ ಹೇಗಮ್ಮ? ಇವರೆಲ್ಲ ನಡೆಯೋ ದಾರಿಲಿ ಮುಳ್ಳಿದ್ದ ಹಾಗೆ ಚುಚ್ಚುತ್ತೆ ಅಂತ ಕಂಡು ಬಂದಾಗ ಕಿತ್ತು ಬಿಸಾಕ್ಬಿಡ್ಬೇಕು. ನಡೀರಿ, ಊಟ ಮಾಡೋಣ, ಬನ್ನಿ, ತಗೊಳ್ಳಿ. ನಿಮ್ಮ ಮದುವೆನಾ ಸರ್? ಓದ್ ನೋಡ್ರಿ, ನನ್ನ ತಂಗಿದು ಮದುವೆ. ನ್ಯಾಯವಾಗಿ ನಿಮ್ಮ ಮನೆ ಬಂದು ಇನ್ವಿಟೇಷನ್ ಕೊಡ್ಬೇಕು. ಏನ್ ಮಾಡ್ಲಿ, ನನಗೆ ಅಡ್ರೆಸ್ ಗೊತ್ತಿಲ್ಲ, ಆಫೀಸ್ ಬಂದು ಕೊಡ್ತಾ ಇದ್ದೀನಿ, ಮರಿದೆ ಬನ್ನಿ. ಮದುವೆ ಊಟ ಅಂದ್ಮೇಲೆ ಬಿಡಕ್ಕಾಗುತ್ತಾ ಸರ್? ಖಂಡಿತ ಬಂದೆ. ಹೌದು, ನೀವ್ ಯಾವಾಗಲೂ ಊಟಕ್ಕೆ ಮುಂದಿರ್ತೀರಿ, ಖಂಡಿತ ಬನ್ನಿ, ಮರಿದೆ ಬನ್ನಿ. ಮಿಸ್ ಅರುಣ, ನಿಮಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ವಲ್ಲ, ಖಂಡಿತ ಬನ್ನಿ. ಖಂಡಿತ ಬರ್ತೀನಿ. ಏನು ನಾಳೆ ನನ್ ಬರ್ತಡೇ? ನೀವ್ ಇಲ್ಲಿಗೆ ಬರಕ್ ಮುಂಚೆ ಆಫೀಸರ್ ಆಗಿದ್ರಲ್ಲ ಸುಬ್ರಹ್ಮಣ್ಯ, ಅವರು ಸ್ಟಾಫ್ ನೆಲ್ಲ ಕರ್ಕೊಂಡ್ ಬಂದು ನನ್ ಬರ್ತಡೇನ ಗ್ರ್ಯಾಂಡ್ ಆಗಿ ನಡೆಸೋರು. ನೀವು ಸ್ವಲ್ಪ ಸ್ಟ್ರಿಕ್ಟ್, ನಿಮ್ ಹತ್ರ ರಜಾ ಕೇಳೋದಿಕ್ಕೆ ನನಗ್ ಭಯ ಆಗುತ್ತೆ. ಇವಾಗ ಆಫ್ ಡೇ ಲೀವ್ ಬೇಕಾಗಿತ್ತು, ಖಂಡಿತ ಫಂಕ್ಷನ್ ಬರ್ಬೇಕು. ನಿಮ್ ಮನೆಯಲ್ಲಿ ಬರ್ಕೊಡ್ತೀನಿ. ಪರವಾಗಿಲ್ಲ, ಹೇಳಿ. ನಂಬರ್ 9 12th ಕ್ರಾಸ್ ಸುಭಾಷ್ ನಗರ್. ಅಣ್ಣ, ಏನಾಯ್ತು? ಆಫ್ಟರ್ ನ್ಯೂ ಸ್ಯಾಂಕ್ಷನ್. ಗುಡ್, ಹಾಗಾದ್ರೆ ಒಳ್ಳೆ ಮೂಡ್ ನಲ್ಲಿ ಇದ್ದಾರೆ ಅಂತಾಯ್ತು. ಲೈ, ನಮ್ಮ ಅಪ್ಲಿಕೇಶನ್ ಫಾರ್ವರ್ಡ್ ಮಾಡೋಣ, ನಡೆಯೋ. ಸ್ಟ್ರೈಕಾ? ಇಲ್ಲ ಸರ್. ಮತ್ತೆ ಯಾಕೆ ಗ್ರೂಪ್ ಫೋಟೋ? ಸರ್, ನಾಳೆ ನಮ್ಮ ಅರುಣ ಬರ್ತಡೇ. ಪಾಪ, ಆಕೆಗೆ ಯಾರು ಇಲ್ಲ ಸರ್. ಸರ್, ಪ್ರತಿ ವರ್ಷ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಸೇರ್ಕೊಂಡು ಅವ್ಳ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಆಕೆಗೆ ನಾವೆಲ್ಲ ಅಣ್ಣ ತಮ್ಮದಿದ್ದಾಗೆ ಒಂದೇ ಫ್ಯಾಮಿಲಿ ಇದಾರ ಸರ್. ಈಗ ನಾನು ಏನ್ ಮಾಡ್ಬೇಕು ಅಂತೀರಿ? ನಾಳೆ ಮಧ್ಯಾಹ್ನ ನಮ್ಗೆಲ್ಲ ಒಂದು 2 hours ಪರ್ಮಿಷನ್ ಕೊಟ್ರೆ ಸಾಕು. ಆಯ್ತು, ನಾಳೆ ನಾನು ಫಂಕ್ಷನ್ ಬರ್ತೀನಿ ಅಂತ ಹೇಳಿದ್ದೀನಿ. ಬನ್ನಿ ಶಾಮಣ್ಣವರೇ, ನಿಮ್ಮನ್ನ ಈ ವರ್ಷದ ಉತ್ತಮ ಅಧ್ಯಾಪಕರು ಅಂತ ಸರ್ಕಾರ ಗೌರವಿಸಿದೆ. ಕನ್ಗ್ರ್ಯಾಚುಲೇಷನ್. ಥ್ಯಾಂಕ್ಸ್. ತಗೊಳ್ಳಿ.
ಸ್ವಾಮಿ. ಬಂದ್ಬಿಟ್ರ ಸರ್? ಬನ್ನಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಅವರಿಲ್ಲಿ ಬಂದಿಲ್ಲ? ಯಾರು ಬರಬೇಕಾಗಿತ್ತು? ವಿಶ್ವನಾಥ, ಕಾಶಿನಾಥ, ರಂಗ ಎಲ್ಲ ಬರ್ತೀವಿ ಅಂತ ರಾಜಾ ಕೇಳಿದ್ರು. ಅವರೆಲ್ಲರಿಗಿಂತ ನೀವು ಬಂದ್ರಲ್ಲ, ನಂಗೆ ತುಂಬಾ ಸಂತೋಷ ಆಯ್ತು. ಬಾಗಿಲಕ್ಕೆ ಹಾಕಿದ್ರಿ? ಅವರೆಲ್ಲ ಬರಕ್ ಮುಂಚೆ ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕಾಯ್ತು. ನನ್ನ ಹತ್ರ ಪರ್ಸನಲ್? ಹೌದು ಸರ್, ಪ್ಲೀಸ್ ಕಮ್, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳೋದಿಲ್ಲಿ, ವಿಷಯ ಏನಂತ ಹೇಳಿ. ನಾನು ಅನಾಥೆ, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ನನ್ನ ವಯಸ್ಸಿನ ಹುಡುಗಿರು ಒಂಟಿಯಾಗಿ ಬಾಳೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿದೆ. ಮದುವೆ ಮಾಡ್ಕೊಳ್ಳಿ. ನಾನು ಪ್ರೀತಿಸ್ತಿರೋ ಗಂಡು ನನ್ನನ್ನು ಒಪ್ಕೋಬೇಕಲ್ಲ. ಯಾರು ಅಂತ ಹೇಳಿ, ಒಪ್ಸೋದಕ್ಕೆ ಪ್ರಯತ್ನ ಪಡೋಣ. ಅವರು ನೀವೇ. ಅರುಣ, ಬಿಹೇವ್ ಯುವರ್ ಸೆಲ್ಫ್. ಐ ಲವ್ ಯು, ಐ ಲವ್ ಯು. ಹೇಗೆ ಕೈನ? ಐ ಲವ್ ಯು. ಹೇಗೆ ಕೈನ? ಐ ಲವ್ ಯು. ಹೇಗೆ ಕೈನ ಅಂತ ನೀವು ಇಂಥ ಕೆಲಸ ಮಾಡ್ತೀರಾ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಏನ್ ಹೇಳ್ತಾ ಇದ್ದೀರಿ ನೀವು? ಹೇಳೋದ್ನಲ್ಲ, ನಿಧಾನವಾಗಿ ಹೇಳ್ತೀನಿ. ಆಕೆ ಎಲ್ಲಿದ್ದಾಳೆ? ಆಕೆ ಅಂದ್ರೆ ಈ ಮನೆ ಯಜಮಾನಿ. ಒಳಗಡೆ ಇದ್ದಾಳೆ, ಬನ್ನಿ. ಅರುಣ, ಅರುಣ, ಪಾಗಲ ತೆಗೆಯೋದಿಲ್ಲ. ನಾನು ಅನ್ನತ್ತೆ, ನನಗೆ ಯಾರು ದಿಕ್ಕಿಲ್ಲ. ನನ್ನ ಮಾನ ಕಳಿಬಿಡಿ. ನೋಡಮ್ಮ, ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ದೀನಿ, ಧೈರ್ಯವಾಗಿ ಬಾಗಿಲು ತೆಗಿ. ಇನ್ಸ್ಪೆಕ್ಟರ್, ಕಾಪಾಡಿ ನನ್ನ. ಅರುಣ, ಏನಾಯ್ತು ನಿಮಗೆ? ಮಾಡೋದೆಲ್ಲ ಮಾಡಿಬಿಟ್ಟು ಏನಾಯ್ತು ಅಂತ ನನ್ನ ಪ್ರಶ್ನೆ ಕೇಳ್ತಿದ್ದೀರಾ? ಇನ್ಸ್ಪೆಕ್ಟರ್, ನಾನು ಇವ್ರ ಆಫೀಸಲ್ಲಿ ಟೈಪಿಸ್ಟ್. ನನಗೆ ಹುಷಾರಿಲ್ಲ ಅಂತ ಲೀವ್ ಲೆಟರ್ ಕೊಟ್ಟೆ. ಲೀವ್ ಸ್ಯಾಂಕ್ಷನ್ ಮಾಡಿ ನನ್ನ ಆರೋಗ್ಯ ವಿಚಾರಿಸ್ಕೊಂಡ ನೆಪದಲ್ಲಿ ನನ್ನ ಮನೆಗೆ ಬಂದ್ರು. ನಾನು ಒಬ್ಳೆ ಇರೋದನ್ನ ನೋಡಿ ನನ್ನ ರೂಮ್ ಕೇಳ್ಕೊಂಡೋಗಿ ನನ್ನ ಮಾನ ಕೆಳ ಪ್ರಯತ್ನ ಪಟ್ರು. ಇನ್ಸ್ಪೆಕ್ಟರ್, ನಾನು ಯಾಕೋ ಇವ್ರ ಕೈಯಿಂದ ತಪ್ಪಿಸ್ಕೊಂಡು ರೂಮ್ ಬಾಗ್ಲು ಹಾಕೊಂಡು ನಿಮಗೆ ಫೋನ್ ಮಾಡಿದೆ. ನೀವು ಬರೋದು ಸ್ವಲ್ಪ ತಡವಾಗಿದ್ದಿದ್ರೆ ತರಗತಿ ಏನಾಗ್ತಿತ್ತೋ ಏನೋ. ಶಟ್ ಅಪ್ ಹೆಣ್ಣ, ನೀನು ಹುಟ್ಟಿದಪ್ಪ ಅಂತ ಇನ್ವೈಟ್ ಮಾಡಿ ನನ್ನ ಜೊತೆಲಿ ಕೆಟ್ಟ ರೀತಿಯಲ್ಲಿ ನಡ್ಕೊಂಡು ಈಗ ಇಲ್ಲದ ಕಥೆ ಕಟ್ತಾ ಇದೀಯ ನೀನು? ಕೇಳಿದ್ರ ಇನ್ಸ್ಪೆಕ್ಟರ್, ಹುಟ್ಟಿದಪ್ಪ ಆಗಿದ್ರೆ ಇವರೊಬ್ಬನ ಇನ್ವೈಟ್ ಮಾಡ್ತಿದ್ನ? ನನ್ನ ಫ್ರೆಂಡ್ಸ್ ಯಾರು ಬರ್ತಿರ್ಲಿಲ್ವಾ? ಇದಕ್ಕೇನು ಹೇಳ್ತೀರಾ ಮಿಸ್ಟರ್ ಕಾಳಿಪ್ರಸಾದ್? ಇನ್ಸ್ಪೆಕ್ಟರ್, ಇವತ್ತು ಇವಳಿಗೆ ಮಾತ್ರ ಅಲ್ಲ, ಇವಳು ಹುಟ್ಟಿದಪ್ಪಕ್ಕೋಸ್ಕರ ನಮ್ಮ ಆಫೀಸ್ ಸ್ಟಾಫ್ಗೆಲ್ಲ ಲೀವ್ ಕೊಟ್ಟಿದ್ದೀನಿ. ನಡೀರಿ ಆಫೀಸ್ಗೆ ಹೋಗೋಣ, ಅಲ್ಲೇ ಚೆಕ್ ಮಾಡಿ. ಯಾಕೆ ನೀವೆಲ್ಲ ಇಲ್ಲೇ ಇದ್ದೀರಿ? ಆಫೀಸ್ ಅವರ್ಸ್ನ ನಿನ್ನೆಲ್ಲೇ ಇರುಗಾ ಸರ್. ಆಫ್ಟರ್ನೂನ್ ನಿಮ್ಗೆಲ್ಲ ಲೀವ್ ಕೊಡ್ಲಿಲ್ಲ ನಾನು. ಲೀವಾ? ಯಾಕೆ? ಟೈಪಿಸ್ಟ್ ಅರುಣ ಬರ್ತೀನಿ, ನಾವೆಲ್ಲ ಹೋಗ್ಬೇಕು ಅಂತ ಲೀವ್ ಕೇಳಲಿಲ್ಲ ನೀವು? ನಾವ್ ಯಾವಾಗ ಕೇಳಿದ್ವು, ನೀವ್ ಯಾವಾಗ ಲೀವ್ ಕೊಟ್ರಿ? ಅರುಣ ಬರ್ತಡೇಗೂ ನಮಗೂ ಏನ್ ಸಂಬಂಧ? ಯಾಕೆ ಸರ್ ಇವತ್ತು ಏನೇನೋ ಮಾತಾಡ್ತಾ ಇದ್ದೀರಿ? ಎಲ್ಲ ಸೇರ್ಕೊಂಡು ದ್ರೋಹ ಮಾಡ್ತಾ ಇದ್ದೀರಿ ನನಗೆ. ಇನ್ಸ್ಪೆಕ್ಟರ್, ನಾನು ಹೇಳ್ತಾ ಇರೋದು ಸತ್ಯ. ಯಾಕೋ ಏನೋ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಆಕೆ ಬರ್ತಾರೆ ಅಂತ ಕೇಳ್ಕೊಂಡಿದ್ದರಿಂದ ನಾನು ಆಕೆ ಮನೆಗೆ ಹೋದೆ. ಅದರ ಬೈ ಸರ್, ಆಸ್ ಐ ಆಮ್ ನಾಟ್ ವೆಲ್ ಅಂಡ್ ಸಫರಿಂಗ್ ಫ್ರಮ್ ಫೀವರ್, ಕೈಂಡ್ಲಿ ಗ್ರ್ಯಾಂಟ್ ಮೀ 2 days ಲೀವ್ ಅಂಡ್ ಒಬ್ಲೈಜ್. ಥ್ಯಾಂಕಿಂಗ್ ಯು. ಯುವರ್ ಫೈತ್ಫುಲ್ಲಿ, ಅರುಣ. ಇವರೆಲ್ಲ ಸುಳ್ಳು ಹೇಳ್ಬೋದು, ಈ ಲೆಟರ್ ಸುಳ್ಳು ಹೇಳುತ್ತಾ? ಟೈಪಿಸ್ಟ್ ಹೇಳ್ದಾಗೆ ಲೀವ್ ಲೆಟರ್. ಯಾರು ಈ ಕಾಗದ ನನ್ನ ಟೇಬಲ್ ಮೇಲೆ ಇಟ್ಟಿದ್ದು? ಯಾರು ಈ ಕಾಗದ ನನ್ನ ಟೇಬಲ್ ಮೇಲೆ ಇಟ್ಟಿದ್ದು? ಟೈಪಿಸ್ಟ್ ಏನೇನೆ ನಿಮ್ಮ ಕೈಲೇ ತಂದ್ಕೊಡ್ಲಲ್ಲ ಸರ್. ಹಲೋ,
ಎಸ್ ಇದ್ದಾರೆ ಸರ್ ನಿಮಗೆ ಫೋನ್ ಹಲೋ ಮಿಸ್ಟರ್ ಕಾಲಿಪ್ರಸಾದ್ ಹೇಗಿದ್ದೀಯಾ ನಿನ್ನ ಕೈ ಬರಲೇ ನಿನ್ನ ಕಣ್ಣಕ್ಕೆ ಕೂಡ್ತಾ ನನ್ನನ್ನು ಎದುರಾಕೊಂಡು ರಣೆ ಬರ ಏನಾಗುತ್ತೆ ಅಂತ ಈಗಲಾದರೂ ಅರ್ಥವಾಯ್ತಾ ನೀನು ತಂಗಿ ಮದುವೆ ಮಾಡಿ ಮಾವನ ಮನೆಗೆ ಕಳಿಸಬೇಕು ಅಂತ ಅನ್ಕೊಂಡಿ ನಾನು ನಿನಗೆ ಮದುವೆನೆ ಮಾಡದೆ ಮಾವನ ಮನೆಗೆ ಪಾರ್ಸಲ್ ಮಾಡ್ತಾ ಇದ್ದೀನಿ ಹೋಗ್ಬಿಟ್ ಬರ್ತೀಯಾ ಆ ಬರುದ ಬೇಡ ಆ ಪ್ರಯಾಣ ಸುಖವಾಗಿರಲಿ ಹ್ಮ್ ಅರೆಸ್ಟ್ ಮೀ ಇನ್ಸ್ಪೆಕ್ಟರ್ ಶಾಮಣ್ಣರೆ ಈ ವಿಷಯ ನಾನು ನಿಮಗೆ ಹೇಗೆ ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ನಿಮ್ಮ ಮಗನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರಂತೆ ಅವರ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದ ಹುಡುಗಿನ ಕೆಡಿಸೋದು ಪ್ರಯತ್ನ ಪಟ್ರು ಅಂತ ಬನ್ನಿ ಸರ್ ಐ ಆಮ್ ವೆರಿ ಸಾರಿ ಸರ್ ಸಾಕ್ಷಿಗಳೆಲ್ಲ ಅವ್ರ ವಿರುದ್ಧವಾಗಿದ್ದರಿಂದ ನಾನು ನಿಮ್ಮ ಮಗನ ಅರೆಸ್ಟ್ ಮಾಡಬೇಕಾಗಿ ಬಂತು ನ್ಯಾಯ ಅನ್ಯಾಯ ತೀರ್ಮಾನ ಮಾಡೋದಕ್ಕೆ ಕೋರ್ಟ್ ಇದೆ ಸರ್ ನಿನ್ ಸಾಕ್ಷಿಗೆ ಹೇಳ್ತೀನಿ ನಿನ್ ಹೆಸರು ಕಳಕ ತರುವಂತ ಕೆಲಸ ನಾನು ಮಾಡಿಲ್ಲ ಅಪ್ಪ ನನಗೆ ಸ್ಥಿತಿ ಬಂತು ಅಂತ ನನಗೆ ಚಿಂತೆ ಇಲ್ಲ ಪಾಪ ವಯಸ್ಸಾದ ಕಾಲದ ನೀನಂತ ಹಿಂಸೆಗೆ ಸಿಕ್ಕಾಕೊಂಡ್ಬಿಟ್ಟೆ ಗೌರಿ ಮದುವೆ ಇದೇ ಸಮಯದಲ್ಲಿ ನಾನು ಇಲ್ಲಿ ಬಂದ್ಬಿಟ್ಟೆ ಈಗ ನೀನೊಬ್ಬನೇ ಅದನ್ನೆಲ್ಲ ಸುಧಾರಿಸ್ಕೋಬೇಕು ಎಷ್ಟು ಅನ್ಯಾಯ ಮಾಡಿದಾನೆ ನೋಡಿದ್ಯಪ್ಪ ಅವನು ಇಷ್ಟು ಕೆಟ್ಟವರು ಅನ್ಕೊಂಡಿರ್ಲಿಲ್ಲ ಮದುವೆಗೆ ಆರ್ ಸೀರೆ ಜರಿ ಪಂಚೆ ಸಿಲ್ಕ್ ಶರ್ಟ್ ಎಲ್ಲ ತಗೊಂಡಿದ್ದಾನೆ ಅವನಿಗಿಂತ ಒಂದ್ ಬಟ್ಟೆನೆ ತಗೊಂಡಿಲ್ಲ ಅವನ ಡ್ರೆಸ್ಸಿನ ಬಗ್ಗೆ ನೀನು ವಿಚಾರ ಮಾಡಬೇಡಮ್ಮ ನಿನ್ ಮದುವೆ ಆಗೋ ಹುಡುಗ ಆಗಲೇ ಅವನಿಗೊಂದು ಸ್ಪೆಷಲ್ ಡ್ರೆಸ್ ಹೊಲಿಸಿಟ್ಬಿಟ್ಟಿದ್ದಾನಮ್ಮ ನಿಜವಾಗ್ಲೂ ಹೌದಮ್ಮ ನಿಮ್ಮ ಅಣ್ಣನಿಗೆ ಬಿಳಿ ಶರ್ಟ್ ಬಿಳಿ ಚಡ್ಡಿ ಯಾಕಂದ್ರೆ ಅವನ ಅರೆಸ್ಟ್ ಮಾಡಿದಾರಮ್ಮ ಅಪ್ಪ ಅಣ್ಣಂಗೆ ಯಾಕಪ್ಪ ಇಷ್ಟೊಂದು ಓದಿಸ್ದೆ ಯಾಕಪ್ಪ ಈ ಕೆಲ್ಸಕ್ಕೆ ಸೇರಿಸ್ದೆ ನಿನ್ನಾಗೆ ಒಬ್ಬ ಮೇಷ್ಟ್ರ ಕೆಲ್ಸಕ್ಕೆ ಸೇರಿಸಿದ್ದಿದ್ರೆ ಅವನು ಚೆನ್ನಾಗಿರ್ತಿದ್ದ ನಾವು ಸಂತೋಷವಾಗಿರ್ತಿದ್ವಿ ಅಪ್ಪ ಅವತ್ತೊಬ್ರು ನಮ್ಮನೆಗೆ ಬಂದು ತಾನು ಮಾಡೋ ಕಳ್ಳ ವ್ಯಾಪಾರಕ್ಕೆ ಸಹಾಯ ಮಾಡಿದ್ರೆ ಬೇಕಾದಷ್ಟು ಹಣ ಕೊಡ್ತೀನಿ ಅಂದ್ರು ಅದಕ್ಕಣ್ಣ ಏನ್ ಹೇಳ್ದ ನಾವು ಸ್ಕೂಲ್ ಮೇಸ್ಟ್ ಮಕ್ಕಳು ನಮ್ಮಪ್ಪ ಬದುಕೋ ರೀತಿ ಹೇಳ್ಕೊಟ್ಟಿದ್ದಾರೆ ಅಂತೇಳಿ ಅವನ್ನೆಲ್ಲ ಹೊಡಿಸ್ಲಿಲ್ಲ ನೀನ್ ಹೇಳ್ಕೊಟ್ ಬದುಕೋ ರೀತಿ ಅಣ್ಣನ ಎಲ್ಲ ಕರ್ಕೊಂಡೋಯ್ತು ನೋಡ್ದ್ಯಾ ಈ ಪ್ರಪಂಚದಲ್ಲಿ ಒಳ್ಳೆಯವರು ಬದುಕೋಕ್ಕಾಗೋಲ್ಲಪ್ಪ ನಾವು ಕೆಟ್ಟವ್ರು ಹೋಗ್ಬೇಕು ಇಲ್ಲ ಇಲ್ಲ ಪ್ರಪಂಚನ ಕೆಟ್ಟವ್ರ ಬಿಟ್ಟು ನಾವು ಸತ್ತೋಗ್ಬೇಕು ನಾವಿರ್ಬಾರ್ದಪ್ಪ ನಾವಿರ್ಬಾರ್ದು ಶಾಮಣ್ಣವ್ರೆ ನನ್ನ ಮನಸ್ಸು ಒಪ್ಪದೆ ಇದ್ರು
ನಿಮ್ಮನ್ಸರ ನೋಯಿಸುವಂತ ಕೆಲಸ ಮಾಡಬೇಕಾಗಿದೆ. ಗಂಡಿನ ಕಡೆಯವರು ಹೇಳ ಕಳಿಸಿದ್ದಾರೆ ನಿಮ್ಮ ಸಂಬಂಧ ಬೇಡ ಅಂತ. ಲಗ್ನ ಪತ್ರಿಕೆ ಹಂಚೋದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಪರವಾಗಿ ನಾನು ಎಷ್ಟೋ ಪ್ರಯತ್ನ ಮಾಡಿದೆ, ಏನೂ ಪ್ರಯೋಜನವಾಗಲಿಲ್ಲ. ನೀನ್ ಮದುವೆ ಮಾಡ್ಕೊಂಡು ನಮ್ಮನ್ನೆಲ್ಲ ಬಿಟ್ಟು ಗಂಡನ ಮನೆ ಹೊರಟು ಹೋಗ್ತೀಯಲ್ಲ ಅನ್ನೋ ಸಂಕಟ ಒಂದ್ ಕಡೆ, ಆದ್ರೆ ಇನ್ನೊಂದು ಮನೆನ ಬೆಳಗ್ತೀಯಲ್ಲ ಅನ್ನೋ ಸಂತೋಷ ಒಂದ್ ಕಡೆ. ಈ ಪ್ರಪಂಚದಲ್ಲಿ ಒಳ್ಳೆಯವರು ಬದುಕೋಕಾಗಲ್ಲಪ್ಪ, ಕೆಟ್ಟವರು ಆಗ್ಬೇಕು. ಇಲ್ಲ ಇಲ್ಲ, ಪ್ರಪಂಚನ ಕೆಟ್ಟವರು ಬಿಟ್ಟು ನಾವು ಸತ್ತೋಗ್ಬೇಕು. ಇನ್ಸ್ಪೆಕ್ಟರ್ ಕರೀತಿದ್ದಾರೆ. ಮನ್ಸು ಗಟ್ಟಿ ಮಾಡ್ಕೊಳ್ಳಿ, ನಿಮ್ ತಂಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಸೀರೆಯುಟ್ಟು ಹೊಸ ಹೂವ ಮುಡಿಯೊಳಿಟ್ಟು ಮದುಮಗಳಾಗಿ ಕುಳಿತಿರುವಾಗ ನೋಡುವುದೇ ಭಾಗ್ಯ ನಿನ್ನನು. ಮಂತ್ರ ಹೇಳುವಾಗ ಮಾಂಗಲ್ಯ ಕಟ್ಟುವಾಗ ಕಳ್ಳಿಯ ಹಾಗೆ ಮಳ್ಳಿಯ ಹಾಗೆ ನಲ್ಲನ ನೀ ನೋಡೋ ನೋಟವ ಕಾಣುವ ಸತಾಳಲಾರೆ ನನ್ನ ಮುದ್ದು ಸೋದರಿ ವಸಂತ ಕಾಲ ಬಂದಾಗ ಮಾವು ಚಿಗುರಲೇ ಬೇಕು ಕೋಗಿಲೆ ಹಾಡಲೇ ಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳ ವಾದ್ಯ ಮೊಳಗಲೇಬೇಕು ಹೊಸ ಬಾಳ ಹೊಸಿಲಲ್ಲಿ ನಸು ನಾಚಿ ನಿಂತಾಗ ನಿನ್ನಂದ ನಾನೋಡಬೇಕು ಇನ್ಸ್ಪೆಕ್ಟರ್. ನಾನು ಇಲ್ಲಿಂದ ಕರ್ಕೊಂಡು ಹೋಗಿ. ನಿಂತ್ಕೊಳ್ಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಒಂದ್ ಹೆಜ್ಜೆ ಮುಂದಿಟ್ರೆ ಕಾಲು ಮುರಿಬಿಡ್ತೀನಿ. ನಾವು ಸುಲಭ ನೀವು ಓದಿ ಯಾವಾಗ ನನಗೆ ಪಾಠ ಹೇಳ್ಕೊಟ್ಟಿದ್ದು ಆತಾಡೋ? ನಾವೇನು ನಿಮಗೆ ದ್ರೋಹ ಮಾಡಿತ್ತು, ಏನು ಅನ್ಯಾಯ ಮಾಡಿತ್ತು, ಯಾಕೋ ಹೀಗ್ ಮಾಡಿದೆ? ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಸರ್. ಕರ್ತವ್ಯ ಅಂತ ಕರ್ತವ್ಯ ಎತ್ತಿ ಜ್ವರ ಬಂತು ಅಂತ ಎಮ್ಮೆ ಬರೆ ಹಾಕ್ತೀಯ? ಇವೆಲ್ಲ ಲಗ್ನ ಪತ್ರಿಕೆ ಹಂಚಿದ ಮೇಲೆ ಈ ಸಂಬಂಧ ಬೇಡ ಅಂತ ದೂರ ತಳ್ತೀಯ? ನನ್ನ ಮಗನ ಬಂದಿದ್ದು ನೀನು, ನಿನ್ನ ಹಾಗೆ ಬಿಡಲ್ಲ. ನಾನು ಬಿಡಲ್ಲ. ಏನಪ್ಪ ಇದು, ನೀನೇ ಹೀಗೆ ದುಡುಕ್ಬಿಟ್ರೆ ಹೇಗೆ? ಸಮಾಧಾನ ಮಾಡ್ಕೊಳ್ಳಿ ಮಿಸ್ಟ್ರೆ, ಸಮಾಧಾನ ಮಾಡ್ಕೊಳ್ಳಿ. ಮೇಷ್ಟ್ರು, ನಾನ್ ಮೇಷ್ಟ್ರು, ನಾನ್ ಮೇಷ್ಟ್ರು, ನಾನ್ ಮೇಷ್ಟ್ರು, ನಾನ್ ಮೇಷ್ಟ್ರು, ಮೇಷ್ಟ್ರೆ ಮೇಷ್ಟ್ರು, ನಾನ್ ಮೇಷ್ಟ್ರು, ಮೇಷ್ಟ್ರು, ನಾನ್ ಮೇಷ್ಟ್ರು, ನಾನ್ ಮೇಷ್ಟ್ರು, 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 ಮೇಷ್ಟ್ರು.
ಮೇಸ್ಟ್ರು ಅಂತೆ ಮೇಸ್ಟ್ರು ಯಾವನು ಮೇಸ್ಟ್ರು ಹಲೋ ನಾನು ಡಾಕ್ಟರ್ ಸದಾನಂದ ಮಾತಾಡಲ್ಲ ಡಾಕ್ಟರ್ ಸ್ವಾಮಿ ಇದಾರ ಡಾಕ್ಟರ್ ಆಂಬ್ಯುಲೆನ್ಸ್ ಬೇಕಾಗಿತ್ತು ಕಾನ್ಸ್ಟೇಬಲ್ ಬಾಡಿನ ಕ್ರಿಮಿನೇಷನ್ ತಗೊಂಡೋಗಿ ನೋಡ್ರಪ್ಪ ಪೇಷಂಟ್ ಅಡ್ಮಿಟ್ ಮಾಡ್ಕೊಳ್ಳಿ ಡಾಕ್ಟರ್ ಸ್ವಾಮಿ ಹತ್ರ ನಾನು ಬಂದು ಮಾತಾಡ್ತೀನಿ ಹಾಗೆ ಬನ್ನಿ ಸಂಸಾರ ಬಾರಿಗಿ ನೀ ಹೊರಳೋದು ಬರಲೋದು ಯಾರಿಗಿ ನೀ ಬಂದೊತ್ತು ಗೊತ್ತಿಲ್ಲ ಯಾರಿಗಿ ನೀ ಬಂದೊತ್ತು ಸಾಕ್ಷ್ಯಾಧಾರಗಳಿಂದ ಆಪಾದಿತ ತಪ್ಪಿತಸ್ಥನೆಂದು ರುಜುವಾತಾದ್ದರಿಂದ ಐಪಿಸಿ 376ನೇ ಸೆಕ್ಷನ್ ಪ್ರಕಾರ ಕಾಳಿಪ್ರಸಾದ್ಗೆ 5 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ ಏನಾಯ್ತು ಅಂತ ಹೇಳಿದ್ರು ಇನ್ನಾಗ್ಬೇಕಾದ ಏನಿದೆ ಇದೊಬ್ಬ ತಂಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಪ್ಪ ಹುಚ್ಚಿಡಿದು ಆಸ್ಪತ್ರೆ ಸೇರ್ಕೊಂಡ್ಬಿಟ್ಟ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿಲ್ಲ ಬಾಳ್ನಲ್ಲಿ ಶಾಂತಿ ಸಿಗಲಿಲ್ಲ ನಮ್ಮ ಕುಟುಂಬನ ಸರ್ವನಾಶ ಮಾಡಿದವನ ಮೇಲೆ ಸೇರಿ ತೀರಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಸಮಾಧಾನ ರುದ್ರಯ್ಯ ಪಾತಾಳ ಹೊಕ್ಕೊಂಡಿದ್ರು ನೆಲನ ಬಗ್ದು ಅವನ್ನ ಸಿಗಿದಾಕೋ ತನಕ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ನಾನು ಮಾತು ಹೇಳ ಒಳ್ಳೆಯವ್ರಿಗೆ ಬರೋ ಕಷ್ಟ ಸೂರ್ಯನ ಮರೆ ಮಾಡೋ ಮೋಡ ಇದ್ದಾಗೆ ಸ್ವಲ್ಪ ಗಾಳಿ ಬೀಸಿದ್ರು ಸಾಕು ಹೊರಟೋಗುತ್ತೆ ಇನ್ಮೇಲೆ ನಾನು ನಿಮ್ ಜೊತೆ ಇರ್ತೀನಿ ನಿಮ್ ಗುರಿ ಮುಟ್ಟೋಕೆ ನನ್ನ ಕೈಲ ಸಹಾಯ ಮಾಡ್ತೀನಿ ಬೇಡ ಬೇಡ ಸೂತ್ರ ಹರಿದ ಗಾಳಿ ಪಟದಾಗೆ ಗೊತ್ತು ಗುರಿ ಇಲ್ಲದೆ ಅಲಿತಾ ಇರೋ ನನ್ನ ಸಹವಾಸ ನಿನಗೆ ಬೇಡ ಯಾರನ್ನಾದ್ರೂ ಮದುವೆ ಮಾಡಿಕೊಂಡು ಸುಖವಾಗಿರೋ ದಾರಿ ನೋಡ್ಕೋ ನಿಮ್ ಜೊತೆಲಿರೋದೆ ನನ್ನ ಸುಖ ಬೇಡ ಆ ಮಾತು ಬೇಡ ಎಕ್ಸ್ಕ್ಯೂಸ್ ಮಿ ಸರ್ ಮೆಂಟಲ್ ಹಾಸ್ಪಿಟಲ್ ಇರೋ ಕಾಳಿಪ್ರಸಾದ್ ತಂದೆಗೆ ತುಂಬಾ ಸೀರಿಯಸ್ ಆಗಿದೆ ಅಂತೆ ಈಗ ತಾನೆ ಡಾಕ್ಟರ್ ಫೋನ್ ಮಾಡಿದ್ರು ಈಗ ಏನ್ ಮಾಡಬೇಕು ಅಂತಿದ್ದೀರಿ ಸರ್ ಈ ನ್ಯೂಸ್ ನಾವು ಪೇಪರ್ ನಾನು ಅನೌನ್ಸ್ ಮಾಡಿದ್ರೆ ತಂದೆನ ನೋಡೋದಕ್ಕೋಸ್ಕರ ಕಾಳಿಪ್ರಸಾದ್ ಎಲ್ಲಿದ್ರು ಬಂದೇ ಬರ್ತಾನೆ ಸರ್ ಆಗ ನಾವು ಅವನ್ನ ಸುಲಭವಾಗಿ ಅರೆಸ್ಟ್ ಮಾಡಬಹುದು ಸರ್ ಗುಡ್ ಡೂ ಇಟ್ ಇಮಿಡಿಯೇಟ್ಲಿ ಜೈಲಿನಿಂದ ಪರಾರಿಯಾದ ಕಾಳಿಪ್ರಸಾದ್ ಅವರ ತಂದೆಯ ಆರೋಗ್ಯ ತುಂಬಾ ಶೋಚನೀಯ ಪರಿಸ್ಥಿತಿಯಲ್ಲಿದೆ ಅವರನ್ನು ಉಳಿಸಲು ವೈದ್ಯರುಗಳು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಯಾಕೆ ಓಡ್ ಬರ್ತಾ ಇದೀಯ ನಿಮ್ ತಂದೆ ನಿಮ್ ತಂದೆಗೆ ತುಂಬಾ ಸೀರಿಯಸ್ ಆಗಿದೆಯಂತೆ ಎಲ್ಲಿ ಹೊರಟ್ರಿ ಈ ಸುದ್ದಿ ಗೊತ್ತಾದ್ರೆ ಕಾಳಿಪ್ರಸಾದ್ ಖಂಡಿತ ಆಸ್ಪತ್ರೆಗೆ ಬಂದೇ ಬರ್ತಾನೆ ಅಂತ ಪೊಲೀಸ್ನ ನಿರೀಕ್ಷೆ ಮಾಡ್ತಿರ್ತಾರೆ ಆಮೇಲೆ ನಿಮ್ಮನ್ನ ಖಂಡಿತ ಬಿಡಲ್ಲ ಅದ್ ನನಗೆ ಗೊತ್ತಿದೆ ಅದೇನ್ ಬಂದೋಬಸ್ತ್ ಮಾಡಿರ್ತಾರೋ ಮಾಡಿರಿ ಅದೇನ್ ಆಪತ್ತು ಬರುತ್ತೋ ಬರ್ಲಿ ನಾನ್ ನಮ್ಮ ಅಪ್ಪ ನೋಡೇ ನೋಡ್ತೀನಿ ಆ ಕೊಲೆಗಾರ ನಮ್ಮ ಹಳ್ಳಿ ಸೇರ್ಕೊಂಡಿದ್ದಾನ ನಮ್ಮೂರ್ ಶಾಂತಮ್ಮನ ಜೊತೆಲಿದ್ದಾನ ಪೊಲೀಸ್ನವ್ರು ಹಿಡ್ಕೊಂಡ್ ಬಿಡ್ತಾರೆ ಹೋಗ್ಬೇಡಿ ಅಂತಿದ್ಲು ಇಂಥವರಿಂದ ನಮ್ಮ ಹಳ್ಳಿಗೆ ಕೆಟ್ಟ ಹೆಸರು ಪ್ರೆಸಿಡೆಂಟ್ ಕರೀತಾರೆ ಅಂತ ಪೊಲೀಸ್ ಕರ್ಕೊಂಬ ಮತ್ತೆ
ನನಗೆ ಟಾಪ್ ಫ್ಲೋರ್ ನಲ್ಲಿ ಒಂದು ರೂಮ್ ಬೇಕು. 415 ಹಾಸ್ಪಿಟಲ್ ಫೇಸಿಂಗ್ ಇದ್ರೆ ಬೆಟರ್. ನನಗೆ ಸ್ವಲ್ಪ ಗಾಳಿ ಬೇಕು. ಎಸಿ ಇದೆ ಸರ್. ನಾನು ಎಸಿ ಉಪಯೋಗಿಸೋದಿಲ್ಲ. ಹಾಸ್ಪಿಟಲ್ ಗೆ ಫೇಸಿಂಗ್ ಇದೆ ಸರ್. ಓಕೆ ಥ್ಯಾಂಕ್ ಯು. ಯುವರ್ ಗುಡ್ ನೇಮ್ ಪ್ಲೀಸ್. ಲಾಜರಸ್ ಪ್ಲೀಸ್. ಬಾಂಬೆ ಎಷ್ಟು ದಿವಸ ಇರ್ತೀರಾ? ಒನ್ ಡೇ. ಒನ್ ಸೆಕೆಂಡ್ ಎಂಟ್ರಿ ಮಾಡಿ. Thank you.
ನಾನು ಬಂದಿದ್ದೀನಪ್ಪ ನಾನು ಬಂದಿದ್ದೀನಪ್ಪ ಪ್ರಸಾದ್ ಜೀವನದಲ್ಲಿ ನ್ಯಾಯವಾದ ದಾರಿಯಲ್ಲಿ ನಡೆಯೋದು ತುಂಬಾ ಕಷ್ಟ ಆದರೂ ನಾಳೆ ನಿನ್ನ ಮಕ್ಕಳು ನಮ್ಮ ತಂದೆ ಇಂಥವನು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ರೀತಿಯಲ್ಲಿ ನೀನು ಬರಬೇಕು ಇದೇ ನಿನಗೆ ನನ್ನ ಆಶೀರ್ವಾದ ಅಪ್ಪ ನನ್ನ ಮಕ್ಕಳು ಹೆಮ್ಮೆ ಪಡೋ ಹಾಗೆ ಬಾಳಬೇಕು ಅಂದ್ರೆ ನಿಜ ಹೇಳು ಇವತ್ತು ನನಗೊಬ್ಬ ಮಗ ಇದ್ದಿದ್ರೆ ಅವನನ್ನ ನೋಡಿ ಹೆಮ್ಮೆ ಪಡ್ತಿದ್ದ ತಲೆ ಎತ್ತಿಕೊಂಡು ತಿರುಗುತ್ತಿದ್ದ ನಾವು ಸರಿಯಾದ ರೀತಿಯಲ್ಲಿ ನಡೆಯೋದು ಮುಖ್ಯ ಅಲ್ಲಪ್ಪ ಅದಕ್ಕೆ ಮುಂಚೆ ನ್ಯಾಯವಾದ ದಾರಿಯಲ್ಲಿ ಮುಳ್ಳಾಗಿರೋರನ್ನ ಮುಗಿಸ್ಬಿಡಬೇಕು ಏನಾಯ್ತು ಯಾರೋ ಒಬ್ಬ ಬಂದು ನನಗೆ ನನಗೆ ಪಿಸ್ತೂಲ್ ತೋರಿಸಿ ಕಾಳಿ ಪ್ರಸಾದ್ ತಂದೆ ಯಾವ ವಾರ್ಡ್ನಲ್ಲಿದ್ದಾರೆ ಅಂತ ಕೇಳಿದ ಕೊನೆಗೆ ನನ್ನ ಬಾಯಿ ಮುಚ್ಚಿ ಗಡ್ಡ ಮೀಸೆ ಬೋಳಿಸಿ ನನ್ನ ಡ್ರೆಸ್ ಹಾಕೊಂಡು ಹೊರಟೋದ ಕಾಳಿ ಪ್ರಸಾದ್ ಒಬ್ಬನಿದ್ದಾರ ಮೇನ್ ಗೇಟ್ ಕ್ಲೋಸ್ ಮಾಡ್ತಿ ಓಕೆ ಇನ್ಸ್ಪೆಕ್ಟರ್ ಕಾಳಿ ಪ್ರಸಾದ್ ಹಾಸ್ಪಿಟಲ್ ಬಿಟ್ಟು ಅವ್ರಿಗೆ ಸಾಧ್ಯನೇ ಇಲ್ಲ ಇಲ್ಲೇ ಎಲ್ಲ ಬಚ್ಚಿಟ್ಕೊಂಡಿರ್ಬೇಕು ಕಮ ಆನ್ ಎವ್ರಿವನ್ ಟಚ್ ಕಮ ಆನ್ ಕಮ ಆನ್ ಹರಿಯ ಕಮ ಆನ್ ಫಾಲೋ ಮಿ ಇನ್ಸ್ಪೆಕ್ಟರ್ ನಲವತ್ತು ಜನ ಕಾನ್ಸ್ಟೇಬಲ್ ಕರ್ಕೊಂಡು ಐಜಿ ಆಫೀಸ್ ಹತ್ರ ಹೋಗಿ ವ್ಯಾನ್ ಅಲ್ಲಿ ಬೇಗ ಹೋಗಿ ಹೇಳು ಹೇಳದಿದ್ರೆ ಹೀಗೆ ಉಪವಾಸ ನಿಂತು ಸಾಯ್ಬೇಕಾಗುತ್ತೆ
ಕಾನ್ಸ್ಟೇಬಲ್. ಕಾಳಿಪ್ರಸಾದ್ ಮರ್ಯಾದೆ ಹೊರಗಡೆ ಬಾ, ಸುತ್ತಲೂ ಪೊಲೀಸ್ ಇದೆ, ನಿನ್ ಸರೆಂಡರ್ ಆಗ್ಲಿಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಈಗಲಾದರೂ ಅರ್ಥ ಆಯ್ತಾ, ನನ್ನ ಜೊತೆಲಿದ್ರೆ ಹೇಗಿರುತ್ತೆ ಅಂತ. ನನ್ನ ಶತ್ರುಗಳು ನಿನ್ನ ಶತ್ರುಗಳಾಗ್ತಾರೆ, ನನ್ನ ಕಷ್ಟ ನಿನ್ನ ಕಷ್ಟ ಆಗುತ್ತೆ. ಆಗ್ಲಿ, ತುಂಬಾ ಸಂತೋಷ. ನಿಮ್ ಸಂತೋಷನೇ ನನ್ನ ಸಂತೋಷ, ನಿಮ್ ಕಷ್ಟನೇ ನನ್ನ ಕಷ್ಟ. ಆ ಭಾಗ್ಯ ನಂದಾದ್ರೆ ಸಾಕು. ಬೇಗ ಹೋಗಿ ಒಂದು ಕತ್ತಿ ತಗೊಂಬ. ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಆವತ್ತಿನ ಹಾಗೆ ಇನ್ಯಾರ ಕೈಗೆ ಅದು ಸಿಕ್ಕಾಕೊಂಡ್ಬಿಟ್ಟೇನು ಅಂತ ನಾನು ತುಂಬಾ ಭಯ ಆಯ್ತು. ಈ ಅನಾಥೆ ಮೇಲೆ ಎಷ್ಟೊಂದು ಅಕ್ಕರೆ ನಿಮಗೆ? ನನಗ್ ತಾನೇ ಯಾರಿದ್ದಾರೆ, ಅಪ್ಪ ಹಾಸ್ಪಿಟಲ್ ಅಲ್ಲಿದ್ದಾನೆ, ಒಂದ್ ರೀತಿಲಿ ನಾನು ನಿನ್ನ ಹಾಗೆ. ಈ ಅನಾಥನ ನೀನ್ ಎಷ್ಟು ಉಪಚಾರ ಮಾಡಿದೆ, ನೀನ್ ಇಲ್ಲದೆ ಇದ್ರೆ ನಾನು ಬದುಕ್ತಿದ್ನ, ನಿನ್ನ ಋಣ ನಾನು ಹೇಗೆ ತೀರಿಸಲಿ? ಕಡೆ ತನಕ ನಿಮ್ ಜೊತೆಲಿ ಇರೋ ಭಾಗ್ಯ ಕೊಡಿ ಸಾಕು. ತಂಗಾಳಿಯಂತೆ ಬಾಳಲ್ಲಿ ಬಂದೆ, ಸಂಗೀತದಂತೆ ಸಂತೋಷ ತಂದೆ, ಬೆಳಕಿಂದ ನಾ ದೂರವಾದಾಗ ಬದುಕಲ್ಲಿ ಏಕಾಂಗಿಯಾದಾಗ. ಅನುರಾಗವೇನೋ ಆನಂದವೇನೋ
ತಂದೆ ಬೆಳಕಿಂದ ನಾ ದೂರವಾದಾಗ ಬದುಕಲ್ಲಿ ಏಕಾಂಗಿಯಾದಾಗ ಹಸಿರಾಯಿತು ಸೊರಗಿದ ಮರಿ ದುಂಬಿ ಸ್ವರ ಹಾಡಿತು ಹೊಸ ಜೀವ ಬಂದಂತೆ ಹಾರಾಡಿತು ಹಿತವಾಯಿತು ಅಮೃತ ಕುಡಿದಂತೆ ಸ್ವರ್ಗವ ಕಂಡಂತೆ ಕಂಗಾಲಿಯಂತೆ ಬಾಳಲ್ಲಿ ಬಂದೆ ಸಂಗೀತದಂತೆ ಸಂತೋಷ ತಂದೆ ಬೆಳಕಿಂದ ನಾ ದೂರವಾದಾಗ ಬದುಕಲ್ಲಿ ಏಕಾಂಗಿಯಾದಾಗ ಮನಸಾಯಿತು ಜೀವನಾಂತೆ ಆಯಿತು ನೋವನ್ನು ಮರೆತಂತೆ ಸಂಭ್ರಮ ಬೆರೆತಂತೆ ತಂಗಾಡಿಯಂತೆ ಹೋ ಬಾಳಲ್ಲಿ ಬಂದೆ ಸಂಗೀತದಂತೆ ಹೋ ಸಂತೋಷ ತಂದೆ ಬೆಳಕಿಂದ ನಾ ದೂರವಾದಾಗ ಬದುಕಲ್ಲಿ ಏಕಾಂಗಿಯಾದಾಗ ಅನುರಾಗ ಬೇನು ಆನಂದವೇನು ಅನುರಾಗವೇನು ಆನಂದವೇನು ಹೊಸ ಹೊಸ ಸವಿ ನುಡಿಯಲ್ಲಿ ನೀ ತಿಳಿಸಿದೆ ತಂಗಾಳಿಯಂತೆ ಬಾಳಲ್ಲಿ ಬಂದೆ ಸಂಗೀತದಂತೆ ಸಂತೋಷ ತಂದೆ ಬೆಳಕಿಂದ ನಾ ದೂರವಾದಾಗ ಬದುಕಲ್ಲಿ ಕಾಣಿಯಾದಾಗ ನನ್ ಜ್ಞಾಪಕ ಇದೆಯಾ ಶಾಂತ? ರಂಗನ್ ಜೊತೆ ನಾನು ಎರಡು ಮೂರು ಸಲ ನಿಮ್ಮ ಮನೆಗೆ ಬಂದಿದ್ದೆ, ಈಗ ನಿನ್ನೆ ಹುಡುಕೊಂಡು ಬಂದೆ. ನನ್ನ ಯಾಕೆ? ರಂಗ ಸತ್ತೋದ ಅಂತ ಕೇಳ್ಪಟ್ಟೆ. ಹೌದು, ಲಾರಿಗೆ ಸಿಕ್ ಸತ್ತೋದ್ನ? ಇಲ್ಲ ಇಲ್ಲ ಅಂದ್ರೆ? ಅಲ್ಲ, ಯಾರಾದ್ರೂ ಕೊಲೆ ಮಾಡಿದ್ರ ಅಂತ. ಕೊಲೆನಾ? ಕಾಳಿ ಪ್ರಸಾದ್ ಅಂತ ಯಾರಾದ್ರೂ ಹುಡ್ಕೊಂಡು ಬಂದಿದ್ರ? ಕಾಳಿ ಪ್ರಸಾದ ಯಾರದು? ನನಗೂ ನಿಮ್ಮ ಮಾವನ ಗೊತ್ತಿರೋ ಒಬ್ಬ ಮನುಷ್ಯ. ನಿನಗೆ ಗೊತ್ತಿಲ್ಲ ಅಂದ್ಮೇಲೆ ಚರ್ಚೆ ಮಾಡಿ ಏನು ಪ್ರಯೋಜನ? ನಾನು ಬರ್ತೀನಿ. ಏನಂತೆ? ರಂಗರ ಸ್ನೇಹಿತ ನನ್ನ ಹೆಸರು ಕೇಳಿದ್ದ? ಯಾರವನು? ನಮ್ಮ ಮಾವನ ಜೊತೆ ಕೆಲಸ ಮಾಡ್ತಿದ್ದವನು. ಅವರಿಬ್ರು ಎಷ್ಟೋ ಸಲ ಒಟ್ಟಿಗೆ ಮನೆಗೆ ಬಂದಿದ್ರು. ಕಾಶಿನಾಥನ? ಅಲ್ಲ, ವಿಶ್ವನಾಥ. ಹೌದೌದು. ಅಯ್ಯಯ್ಯೋ, ಎಂಥ ಕೆಲಸ ಆಗ್ತಿತ್ತು. ಹಾಗಾದ್ರೂ ಮಾಡಿ ನೀನು ಅವನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ರೆ. ಹೋಗ್ಲಿ, ಅವನೆಲ್ಲಿದ್ದಾನೆ ಅಂತ ನಿನ್ಗೆ ಗೊತ್ತಾ?
ಗೊತ್ತು, ಇಲ್ಲೇ ಪಕ್ಕದ ಹಳ್ಳಿಯಲ್ಲೇ ಇದ್ದಾನೆ. ನೋಡಿಲಿ 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 ಸರ್, ನಿಮ್ಮ ನೋಡಕ್ ಯಾರೋ ಬಂದಿದ್ದಾರೆ ಸರ್. ನನ್ನ? ಹೌದು ಸರ್. ಯಾರವರು? ನಿಮ್ ಜೊತೆ ಕೆಲಸ ಮಾಡ್ತಿದ್ರಲ್ಲ ರಂಗ ಅಂತ, ಅವ್ರ ಕಡೆ ಇರೋ ಸರ್. ಬರ ಹೇಳು. ಸರಿ ಸರ್. ಪಾಪು, ಈ ಬೊಂಬೆ ಇಟ್ಕೊಂಡು ಆಟ ಆಡ್ತಾ ಇರೋ, ನಾನ್ ಬಂದ್ಬಿಡ್ತೀನಿ. ಬನ್ನಿ ಒಳಗೆ. ಇವ್ರು ಯಾರು? ಇವರು ಇವ್ರು ನಮ್ಮ ಯಜಮಾನ್ರು. ಮತ್ತೆ ಮೊನ್ನೆ ಸಿಕ್ಕಿದಾಗ ನಿನ್ ಮದುವೆಯಾದ ವಿಷಯನೇ ಹೇಳಲಿಲ್ಲ. ಮಾವ ಸತ್ ವಿಚಾರನ ನೀವು ಕೇಳಿದ್ರೆ ಆ ದುಃಖದಲ್ಲಿ ನನ್ಗೇನು ಹೇಳೋಕು ತೋಚಲಿಲ್ಲ. ನೀವು ಹೆಚ್ಚೊತ್ತು ನಿಂತ್ಕೊಳ್ಳೇ ಇಲ್ಲ, ಬೇಗ ಹೊರಟೋದ್ರೆ ಏನ್ ಮಾಡ್ಲಿ? ಮನೇಲಿ ಮಗು ಒಂದನೇ ಬಿಟ್ಟು ಬಂದಿದ್ದೆ. ನನ್ನ ಹೆಂಡತಿ ಸತ್ ಮೇಲೆ ಆ ಮಗುಗೆ ಅಪ್ಪ ಅಮ್ಮ ಎಲ್ಲ ನಾನೇ. ಅವತ್ ಇವ್ರ ರಂಗ ಹ್ಯಾಕ್ ಸತ್ತ ಅಂತ ಕೇಳಿದ್ರಲ್ಲ, ಅವನು ಇವ್ರ ನೋಡೆ ಹೆದರ್ಕೊಂಡು ಓಡ್ ಹೋಗಿದ್ದು. ಲಾರಿಗೆ ಸಿಕ್ಕ ಹೋಗಿದ್ದು. ಇವ್ರನ್ನ ನೋಡಿ ಹೆದರ್ಕೊಂಡು ಓಡೋದ ಯಾಕೆ? ರುದ್ರಯ್ಯ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಅಷ್ಟರಲ್ಲಿ ಓಡ್ಬಿಟ್ಟ. ರುದ್ರಯ್ಯ ಯಾಕೆ ನಿಂಗೆ? ಕೊಲ್ಲೋದಕ್ಕೆ, ಸೇಡ್ ತೀರಿಸ್ಕೊಳ್ಳೋದಕ್ಕೆ. ಕಾಳಿ ಪ್ರಸಾದ್, ನನ್ನದೇನು ಮಾಡಿಬಿಡಿ, ದಯವಿಟ್ಟು ಏನು ಮಾಡಿಬಿಡಿ. ನನ್ನ ಮಗುಗೆ ನನ್ನ ಬಿಟ್ರೆ ಬೇರೆ ಇನ್ಯಾರೂ ದಿಕ್ಕಿಲ್ಲ. ಎಲ್ಲಿದ್ದಾನೆ ರುದ್ರಯ್ಯ? ಹೇಳಲ್ಲ, ಹೇಳಿದ್ರೆ ಅವ್ರು ನನ್ನನ್ನು ಉಳಿಸಲ್ಲ. ನೀನ್ ಹೇಳೋ ತನಕ ನಾನ್ ನಿನ್ನ ಬಿಡೋದಿಲ್ಲ. ಹೇಳಿ ಎಲ್ಲಿದ್ದಾನೆ ರುದ್ರಯ್ಯ? ವಿಶ್ವನಿತ್ರ, ವಿಶ್ವನಾಥ, ವಿಶ್ವನಾಥ ಮಿತ್ರ ಓಡ್ಬೇಡ, ನಾನ್ ನಿನ್ಗೆ ತೊಂದರೆ ಮಾಡೋದಿಲ್ಲ. ವಿಶ್ವ, ಹೇ ವಿಶ್ವ, ನಿಂತ್ಕೊಡ್ರಿ, ನಿಂತ್ಕೊಡ್ರಿ. ಬಡ್ಡೆಗಳು ಡೈನಮೆಂಟ್ ಇಟ್ಟಿದ್ದಾರೆ ಮೇಲವ್ರೆ, ತಲೆ ಹೊಡ್ಕೊಂಡು ಸಾಯ್ತೀರ. ವಿಶ್ವನಾಥ, ವಿಶ್ವನಾಥ, ಒಂದು ಕೋಮಲ ಡೈನಮೆಂಟ್ ಇಟ್ಟಿದೆ. ವಿಶ್ವನಾಥ, ಒಂದು ಕೋಮಲ ಡೈನಮೆಂಟ್ ಇಟ್ಟಿದೆ. ವಿಶ್ವನಾಥ, ವಿಶ್ವನಾಥ, ನಾನು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿದೆ, ಎಂಥ ಅನ್ಯಾಯ ಮಾಡ್ಕೊಂಡ್ಬಿಟ್ಟೆ ನೀನು? ನಾನು ನಿಮಗೆ ಮಾಡಬಾರ್ದು ಅನ್ಯಾಯ ಮಾಡಿಬಿಟ್ಟೆ. ದೇವ್ರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ನನ್ನ ಮಗ, ನನ್ನ ಮಗ. ನಾನು ನೋಡ್ಕೋತೀನಿ, ನಾನು ನೋಡ್ಕೋತೀನಿ. ರುದ್ರಯ್ಯ ಎಲ್ಲಿದ್ದಾನೆ? ರುದ್ರಯ್ಯ ಎಲ್ಲಿದ್ದಾನೆ? ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಆ ರುದ್ರಯ್ಯ ಎಲ್ಲಿದ್ದಾನೆ ಹೇಳ್ಬಿಡು. ಏನ್ರಿ, ಏನ್ ಯೋಚನೆ ಮಾಡ್ತಿದ್ದೀರಾ? ರಂಗನ ಹುಡುಕೊಂಡು ಹೋದೆ, ಅವನು ಸಿಕ್ಕಲಿಲ್ಲ, ನೀನು ಸಿಕ್ಕಿದೆ. ವಿಶ್ವನಾಥನ್ ಹುಡುಕೊಂಡು ಹೋದೆ, ಅವನು ತಪ್ಪಿಸ್ಕೊಂಡ, ಈ ಮಗು ಸಿಕ್ತು. ಒಂಥರ ವಿಚಿತ್ರವಾದ ಸಂಸಾರ ಇಲ್ಲಿ ನೋಡಿ. ಈ ವಯಸ್ಸಿನ ಮಕ್ಳು ಎಷ್ಟೊಂದು ಅಳ್ಬೇಕು, ಇವ್ ನಗ್ನಗ್ತಾನೆ ಆಡ್ಕೋತಿದ್ದಾನೆ. ಅದೇ ನನಗೆ ಭಯ. ಭಯನ? ಯಾಕೆ? ನಮ್ಮಪ್ಪ ಹೇಳ್ತಾ ಇದ್ದ, ಎಳೆ ಮಕ್ಳಲ್ಲಿ ಅಳದೆ ಹೋದ್ರೆ ದೊಡ್ಡವರಾದ್ಮೇಲೆ ಸಿಕ್ಕಾಬಟ್ಟೆ ಅಳಬೇಕಾಗುತ್ತೆ ಅಂತ. ಅದಕ್ಕೆ ನಾನೇ ಉದಾಹರಣೆ. ದೇವರು ಕೊಟ್ಟಿದ್ದ ಸುಖ ಸಂತೋಷನೆಲ್ಲ ಬೇಗ ಕಳ್ಕೊಂಡ್ಬಿಟ್ಟೆ. ನಾನು ಕಳ್ಕೊಂಡ್ಬಿಟ್ಟೆ ಅನ್ನೋದಕ್ಕಿಂತ ಅವನೇ ಕಿತ್ಕೊಂಡ್ಬಿಟ್ಟ. ಆವತ್ತು ಕೂಡಿಟ್ಟ ಕಣ್ಣೀರೆಲ್ಲ ಇವತ್ತು ಹರಿದು ಹೋಗ್ತಾ ಇದೆ. ಏನ್ ಶಾಂತ, ಈ ರಂಗನಿಗೆ ವಿಶ್ವನಾಥ ಅಲ್ಲದೆ ಬೇರೆ ಯಾರಾದ್ರೂ ಸ್ನೇಹಿತರಿದಾರ? ಇಲ್ಲ, ನಾನು ವಿಶ್ವನಾಥನ ಒಬ್ಬನೇ ನೋಡಿದ್ದು. ಹೀಗೇನ್ ಮಾಡ್ಲಿ, ರಂಗನು ಹೊರಟೋದ, ವಿಶ್ವನಾಥನು ಹೊರಟೋದ. ಈ ಕಾಶಿನಾಥನ ಇಲ್ಲಿ ಅಂತ ಹುಡುಕ್ಲಿ.
ಹಲೋ, ನಾನು ಕಾಶಿನಾಥ್ ಮಾತಾಡ್ತಾ ಇರೋದು. ಸ್ವಲ್ಪ ಯಜಮಾನರ ಕನೆಕ್ಷನ್ ಕೊಡಿ. ಹಲೋ, ಸ್ವಲ್ಪ ಇರಿ ಸರ್. ಫೋನ್. ಹಲೋ, ಸ್ವಲ್ಪ ಇರಿ, ನೋಡ್ತೀನಿ ಸರ್. ಕಾಶಿ ಮಾತಾಡ್ತಾ ಇದ್ದಾನೆ. ಮುಟ್ಟಾಳ, ಇಲ್ಲಿಗೆ ಯಾಕೆ ಫೋನ್ ಮಾಡ್ದ? ಇಲ್ಲ ಅಂತ ಹೇಳ್ಬಿಡ್ಲ. ಬೇಡ, ಕೊಡಿಲಿ. ಹಲೋ ಸರ್, ರಂಗ ಸತ್ತದ, ವಿಶ್ವನಾಥನೂ ಸತ್ತದ. ಅದು ಖಂಡಿತ ಆಕ್ಸಿಡೆಂಟ್ ಅಲ್ಲ. ಆ ಕಾಳಿ ಪ್ರಸಾದ್ ಬಹಳ ಬುದ್ಧಿವಂತಿಕೆಯಿಂದ ಸೇಡ್ ತೀರ್ಸ್ಕೊಂಡಿದ್ದಾನೆ. ತೀರ್ಸ್ಕೊಳ್ಳಿ. ಈಗ ನನ್ ಗತಿ? ನಿನ್ ಗತಿ ಅಂದ್ರ? ಅವನಿಗೆ ಎದುರಾಗ ಸಾಕ್ಷಿ ಹೇಳಿದ ಇಬ್ಬರನ್ನು ಮುಗಿಸ್ಬಿಟ್ಟ. ಈಗ ನಾನೊಬ್ಬನೇ ಉಳ್ಕೊಂಡಿರೋದು. ನನ್ನೂ ಹುಡ್ಕೊಂಬಂದ್ರೆ ನಾನೇನ್ ಮಾಡ್ಲಿ? ಪೊಲೀಸ್ ಕಂಪ್ಲೇಂಟ್ ಕೊಡ. ಹಾಗಲ್ಲ ಹೇಳ್ಬೇಡಿ ಸರ್, ಈಗ ನೀವೇ ನನಗೆ ರಕ್ಷಣೆ ಕೊಡಬೇಕು. ಕೊಡಬೇಕಾದ್ದೆಲ್ಲ ಕೊಟ್ಟಾಗಿದೆ. ಇನ್ನು ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನನ್ ಕೈಲಿ ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸಿ ಈಗ ನನ್ನೇ ದೂರ ತಳ್ತೀಯ? ರುದ್ರಯ್ಯ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ನಾನು ಈಗಲೇ ಪೊಲೀಸ್ ಸ್ಟೇಷನ್ ಹೋಗಿ ನಿನ್ ಯೋಗ್ಯತೆ ಏನು ಅಂತ ಹೇಳಿ ನಿನ್ ಕೈಗೆ ಬೇಡಿ ತೊಡಸೆ ಹೋದ್ರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ರೋಷ ಅಂದ್ರೆ ಹೀಗಿರ್ಬೇಕು ಕಣಯ್ಯ. ನೀನು ಹುಲಿ ಮರಿ ಕಣಯ್ಯ, ನಿನ್ನ ನಾನ್ ಕಳ್ಕೊತೀನ. ಸುಮ್ನೆ ತಮಾಷೆಗೆ ಹಾಗೆ ಹೇಳ್ದೆ. ಈಗ ನೀನ್ ಎಲ್ಲಿದೀಯ? ಮನೇಲೆ ಸರ್. ಅಲ್ಲೇ ಇರು, ನಾಳೆ ಬೆಳಿಗ್ಗೆ ಹೊರಟು ಗಂಗಾಪುರದ ರಸ್ತೆಯಲ್ಲಿ ನಾನು ಇರೋ ಜಾಗಕ್ಕೆ ಬಾ. ಸರಿ ಸರ್. ವಿರೂಪಾಕ್ಷ ಹೇಳಿ ಸರ್. ಕಾಶಿ ಪಾಪ ಕೈಲಾಸಕ್ಕೆ ಹೋಗ್ಬೇಕಂತೆ. ನಾಳೆ ಬೆಳಿಗ್ಗೆ ಗಂಗಾಪುರದ ರಸ್ತೆಯಲ್ಲಿ ಬರ್ತಾನೆ. ಕಾಳಿ ಪ್ರಸಾದ್ ಹೆಸರಿನಲ್ಲಿ ಅವನ್ನ ಮೇಲ್ಗಡೆ ಕಳಿಸ್ಕೊಡು. ಆಯ್ತು ಸರ್. ಡೆಡ್ ಬಾಡಿ ಮೇಲೆ ಈ ಕಾರ್ಡ್ ಸಿಕ್ತು ಸರ್. ಕಾಳಿ ಪ್ರಸಾದ್ ಈ ಕೊಲೆನು ಅವನೇ ಮಾಡಿರೋದು. ಆಕ್ಸಿಡೆಂಟ್ ಅಲ್ಲಿ ಸತ್ರು ಅಂತ ನಂಬೋ ಹಾಗೆ ಮಾಡಿದಾನೆ. ಈ ಒಂದು ಕಾರ್ಡ್ ಇಂದ ಆ ತೀರ್ಮಾನಕ್ಕೆ ಬರೋಕ್ ಆಗೋಲ್ಲ. ಇವನ್ಗೂ ಅವನಿಗೂ ಏನ್ ಸಂಬಂಧ? ಕಾಶಿನಾಥ್ ವಿಶ್ವನಾಥ್ ರಂಗ ಇವರು ಕಾಳಿ ಪ್ರಸಾದ್ ಜೊತೆ ಒಟ್ಟಿಗೆ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ರು ಸರ್. ಕೋರ್ಟ್ ನಲ್ಲಿ ಅವರು ಉರಿದ ಸಾಕ್ಷಿ ಹೇಳಿದಕ್ಕೆ ಜೈಲಿಂದ ತಪ್ಪಿಸ್ಕೊಂಡ್ ಬಂದು ಈ ಮೂರ್ ಜನನು ಈ ರೀತಿ ಮುಗಿಸ್ದ ಸರ್. ಈ ನಿರ್ಧಾರಕ್ಕೆ ಬರೋದಕ್ಕೆ ಇದೇ ಕಾರಣ ಸರ್. ಇದುವರೆಗೂ ಅವನ ಹೆಸರು ಹೇಳ್ತಿದ್ದೀರೆ ವಿನಃ ಯಾರು ಅವನು ಹಿಡಿಲಿಲ್ಲ. ಇನ್ಸ್ಪೆಕ್ಟರ್ ಸದಾನಂದ್ ಸರ್, ಅವನ್ ಸುಳಿವು ಕೊಟ್ಟವರಿಗೆ 25,000 ರೂಪಾಯಿ ಬಹುಮಾನ ಕೊಡ್ತೇವೆ ಅಂತ ಪೇಪರ್ ನಲ್ಲಿ ಹಾಕ್ಸಿ. ಓಕೆ ಸರ್. ಅಯ್ಯೋ, 25,000 ರೂಪಾಯಿ ಬಹುಮಾನ? ಬಲೆ 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 ಸರ್. ಕಾಳಿ ಪ್ರಸಾದ್ ನೀಡ್ ಕೊಟ್ಟವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಪೇಪರ್ ಹಾಕ್ಸ್ಬಿಟ್ಟಿದ್ದಾರೆ. ಇನ್ನವನ್ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನನ್ನ ಅವನು ಭೇಟಿ ಆಡೋದಕ್ ಮುಂಚೆ ಅವನ್ನೇ ಪೊಲೀಸರು ಭೇಟಿ ಆಗ್ಬಿಡ್ತಾರೆ. ನಾನು ಎಲ್ಲ ಸಂಬಂಧನು ಕಳಿಸ್ಕೊಂಡೆ ಓಡ್ ಬಂದಿದ್ದು. ಇವತ್ ನೋಡಿ ತಾಳಿ ಕಟ್ತೇನೆ, ನಿಮ್ಗೆ ಜೊತ್ಕಾತಿ ಆಗಿದ್ದೀನಿ. 10 ತಿಂಗಳು ಹೊತ್ತು ಹೆತ್ತು ಕಷ್ಟ ಪಡ್ದೆ ಈ ಮಗು ತಾಯಿ ಆಗಿದ್ದೀನಿ. ನಾನ್ ನಿಮಗ್ ತೊಂದರೆ ಮಾಡಲ್ಲ, ನಿಮ್ ದಾರಿ ಕಟ್ಟನೂ ಬರಲ್ಲ, ನಿಮಗ್ ಕಷ್ಟನೂ ಕೊಡಲ್ಲ. ನಾನ್ ಬೇಡ್ಕೊಳ್ಳೋದಿಷ್ಟೇ, ನಿಮ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ಕೊನೆ ಉಸಿರೆಳೆದ್ರೆ ಸಾಕು. ಹುಡುಗಾಟಾಡ್ತಾ ಇದೀಯ ಶಾಂತ, ಅದ್ ಹೇಗ್ ಸಾಧ್ಯ? ಕಪ್ಪು ಗೋಡೆಗೆ ಬಣ್ಣ ಬಳಿಬಹುದು, ಕತ್ಲೆ ಬಣ್ಣ ಬಳಿಯೋಕಾಗುತ್ತಾ? ಕತ್ಲೇನೆ ಆಗಿರ್ಲಿ, ಸೂರ್ಯನ ಕಿರಣ ಬಿದ್ದ ತಕ್ಷಣ ಬಣ್ಣ ಬದಲಾಯಿಸಲ್ವೇನು? ಸೂರ್ಯನ ಬೆಳಕು ಕೊಡಿ ಅಂತ ನಾನ್ ನಿಮ್ಮನ್ನು ಕೇಳೋದಿಲ್ಲ. ನನ್ನ ಬಾಳ್ನಲ್ಲಿ ಒಂದು ಸಣ್ಣ ದೀಪ ಹಚ್ಚಿ ಅಂತ ನಾನ್ ನಿಮ್ಮನ್ನು ಕೇಳ್ಕೊತಿದ್ದೀನಿ. ಕಲ್ಲಿನ ವೀಣೆಯ ಮೀಟಿದರೇನು,
ನಾದವು ಹೊಮ್ಮುವುದೇ ಮಲ್ಲಿಗೆ ಹೂಗಳು ಬಾಡಿದ ಮೇಲೆ ಪರಿಮಳ ಚೆಲ್ಲುವುದೇ ಹೇಳು ಪರಿಮಳ ಚೆಲ್ಲುವುದೇ ಕಲ್ಲಿನ ವೀಣೆಯ ಮೇಟಿದರೇನು ನಾದವು ಹೊಮ್ಮುವುದೇ ಸೋಕಲಿ ಆ ಮನ್ಮಥನೆ ನನ್ನೆದುರಾಗಿ ಮೋಹನರಾಗದೆ ನನ್ನನ್ನು ಕೂಗಿ ಛಲದಲ್ಲಿ ಹೋರಾಡಲಿ ಎಂದಿಗೂ ಅವನು ಗೆಲ್ಲುವುದಿಲ್ಲ ಸೋಲದೆ ಗತಿಯಿಲ್ಲ ಕಲ್ಲಿನ ವೀಣೆಯ ಮೇಟಿದರೇನು ನಾದವು ಹೊಮ್ಮುವುದೇ ಮಲ್ಲಿಗೆ ಹೂಗಳು ಬಾಡಿದ ಮೇಲೆ ಪರಿಮಳ ಚೆಲ್ಲುವುದೇ ಹೇಳು ಪರಿಮಳ ಚೆಲ್ಲುವುದೇ ಕಲ್ಲಿನ ವೀಣೆಯ ಮೇಟಿದರೇನು ನಾದವು ಹೊಮ್ಮುವುದೇ ಬೆಂಕಿ ಒಡಲನು ನುಂಗಿ ಶಾಂತಿಯು ನನ್ನ ಎದೆಯಲ್ಲಿ ಇಂಗಿ ಆಸೆಯು ಮಣ್ಣಾಗಿದೆ ಗಾಳಿಯ ಹಿಡಿಯುವ ಹಂಬಲವೇಕೆ ಚಪಲವು ನಿನಗೇಕೆ ಕಲ್ಲಿನ ವೀಣೆಯ ಮೇಟಿದರೇನು ನಾದವು ಹೊಮ್ಮುವುದೇ ಮಲ್ಲಿಗೆ ಹೂಗಳು ಬಾಡಿದ ಮೇಲೆ ಪರಿಮಳ ಚೆಲ್ಲುವುದೇ ಹೇಳು ಪರಿಮಳ ಚೆಲ್ಲುವುದೇ ಏನು ಅಂತ ಗೊತ್ತಿಲ್ಲ, ಹೊಟ್ಟೆ ಒಳಗೆಲ್ಲ ಸಂಕಟ, ಒಂಥರ ಭಯ. ನನಗೆ ಯಾವತ್ತೂ ಹೀಗಾಗಿಲ್ಲ. ಸ್ವಲ್ಪ ನೀರು ತಂದು ಕೊಡ್ಲಾ? ಏನ್ ಬೇಡ, ನೀನು ಹೋಗಿ ಮಲ್ಕೋ.
ಸರ್ ಮೆಂಟಲ್ ಹಾಸ್ಪಿಟಲ್ ಇಂದ ಫೋನ್ ಬಂದಿತ್ತು ಮೇಶು ಶಾಮನ ತೀರ್ಕೊಂಡಂತೆ ಮೈ ಡಿಯರ್ ಸ್ಟೂಡೆಂಟ್ಸ್ ಈ ದಿನ ನಿಮಗೆ ಒಂದು ದುಃಖಕರವಾದ ವಿಷಯ ತಿಳಿಸಬೇಕಾಗಿದೆ ನಮ್ಮೆಲ್ಲರ ಪ್ರೀತಿಯ ಮೇಷ್ಟ್ರು ಶಾಮಣ್ಣವರು ಇನ್ನಿಲ್ಲ ಅವರು ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಒಂದು ನಿಮಿಷ ಮೌನವನ್ನು ಆಚರಿಸೋಣ ನಾವು ಶಾಮಣ್ಣವರ ಸಹೋದ್ಯೋಗಿಗಳು ಒಟ್ಟಿಗೆ ಕೆಲಸ ಮಾಡಿದ್ರು ನ್ಯಾಯವಾಗಿ ಅವರ ಮಗ ಸಂಸ್ಕಾರ ಮಾಡಬೇಕಾಗಿತ್ತು ಅವನಿಲ್ಲ ಅವರ ಸ್ನೇಹಿತರು ನಾವಿದ್ದೀವಿ ಈ ಬಾಡಿ ನಮಗೆ ಒಪ್ಪಿಸಿದ್ರೆ ಶಾಸ್ತ್ರೋಕ್ತವಾಗಿ ಎಲ್ಲ ಮಾಡಿ ಮುಗಿಸ್ತೀವಿ ಐ ಆಮ್ ವೆರಿ ಸಾರಿ ಮೇಸ್ಟರ್ ಸತ್ತಿರ ವಿಷಯನ ನಾವಾಗಲೇ ಪೇಪರ್ನಲ್ಲಿ ಹಾಕ್ಸಿದ್ದೀವಿ ಅವ್ರ ಮಗ ಎಲ್ಲೇ ಇದ್ರು ಇಲ್ಲಿಗೆ ಬಂದೇ ಬರ್ತಾನೆ ಅವನ್ನ ಅರೆಸ್ಟ್ ಮಾಡೋಕ್ಕೆ ನಮಗೊಂದು ಒಳ್ಳೆ ಅವಕಾಶ ಸುದ್ದಿನ ಪೇಪರ್ನಲ್ಲಿ ಓದಿ ತಿಳ್ಕೊಳ್ಳುವಂತಹ ನಟ ದೃಷ್ಟರಲ್ಲಿ ನಾನೇ ಮೊದಲನೇ ಅವನು ಅಂತ ಕಾಣುತ್ತೆ ಅಪ್ಪ ಅಪ್ಪ ಕಡಗಾಲದಲ್ಲಿ ಜನ್ಮ ಕೊಟ್ಟು ನಿನಗೆ ಸೇವೆ ಮಾಡೋಕ್ಕಾಗಲಿಲ್ಲ ಬಾಯಿಗೊಂದು ತೊಟ್ಟು ನೀರು ಬಿಡೋದಕ್ಕಾಗಲಿಲ್ಲ ಮಗನಾಗಿ ಹುಟ್ಟಿದ ಋಣಕ್ಕೆ ನಿನ್ನ ಹೆಣಕ್ಕೆ ಬೆಂಕಿ ಇಡೋಣ ಅಂದ್ರೆ ಅದಕ್ಕೂ ಅಡ್ಡ ನಿಂತು ಈ ಪೊಲೀಸ್ನವರು ವ್ಯಾಪಾರ ಮಾಡ್ತಾ ಇದ್ದಾರೆ ನಾನವರ ಸರೆಂಡರ್ ಆಗಬೇಕಂತೆ ಆಗ ನಿನ್ನ ಸಂಸ್ಕಾರ ಮಾಡೋದಕ್ಕೆ ಅವಕಾಶ ಕೊಡ್ತಾರಂತೆ ಈಗೇನು ಮಾಡ್ತೀರಾ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಹಾಗಾದ್ರೆ ಸರೆಂಡರ್ ಆಗ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ರಾ ಇಲ್ಲ ಇಲ್ಲ ನನ್ನ ಗುರಿ ಸಾಧಿಸೋ ತನಕ ನಾನು ಯಾರಿಗೂ ಸರೆಂಡರ್ ಆಗೋದಿಲ್ಲ ಅವರ ಡ್ಯೂಟಿ ಅವರ ಮಾಡ್ಲಿ ನನ್ನ ಡ್ಯೂಟಿ ನಾನು ಮಾಡ್ತೀನಿ ದುಡುಕ್ಬೇಡಿ ನೀವೀಗ ಅಲ್ಲಿಗೆ ಹೋದ್ರೆ ಪೊಲೀಸ್ನವ್ರು ಖಂಡಿತ ನಿಮ್ಮನ್ನು ಉಳಿಸಲ್ಲ ಅದಕ್ಕೋಸ್ಕರ ನಮ್ಮಪ್ಪನ ನೋಡದೆ ನಾನು ಇಲ್ಲೇ ಇರುವಂತೀಯ ಶಾಂತ ನಾನೀಗ ಅವನ ನೋಡದೆ ಇದ್ರೆ ಇನ್ಯಾವತ್ತೂ ನೋಡೋ ಅವಕಾಶವೇ ಇರೋದಿಲ್ಲ ಅವನ ದೇಹ ಸುಟ್ಟು ಬೂದಿಯಾಗಿ ಗಾಳಿಯಲ್ಲಿ ಬೆರೆತು ಹೋಗ್ಬಿಡುತ್ತೆ ಏನ್ ಮಾಡ್ಲಿ ಏನ್ ಮಾಡ್ಲಿ ನನ್ನ ಪ್ರಾಣಕ್ಕಿಂತ ನನಗೆ ಪ್ರಾಣ ಕೊಟ್ಟ ತಂದೆನೇ ಹೆಚ್ಚು ನಾನು ಯಾರ ಮಾತು ಕೇಳೋದಿಲ್ಲ ನನ್ ಯಾರ ಉಪದೇಶವೂ ಬೇಕಾಗಿಲ್ಲ ನಾನು ಬದುಕಿ ಉಳಿದ್ರೆ ಮತ್ತೆ ನಿನ್ನನ್ನು ನೋಡ್ತೀನಿ ಇನ್ನೊಂದು ಹತ್ತು ನಿಮಿಷ ಕಾಯೋಣವಾ ನಿನ್ನೆಯಿಂದ ವೇಟ್ ಮಾಡಿದ್ದೀವಿ ಬಾಡಿ ಈಗಾಗಲೇ ಕೆಟ್ಟಿದೆ ಅವ್ನು ಬರೋ ಹಾಗಿದ್ರೆ ಆಸ್ಪತ್ರೆಗೆ ಬರಬೇಕಾಗಿತ್ತು ನಾವು ಪೇಪರ್ನಲ್ಲಿ ಕೊಟ್ಟಿರೋ ಅನೌನ್ಸ್ಮೆಂಟ್ನ ಅವ್ನು ಲೇಟಾಗಿ ನೋಡಿರ್ಬೋದು ಹಾಗೂ ದಿವಸ ಎಲ್ಲ ಕಾಯ್ದಿದ್ದೀವಿ ಇನ್ನೊಂದು ಹತ್ತು ನಿಮಿಷ ನೋನೋ ಇಟ್ಸ್ ಎ ವೇಸ್ಟ್ ಆಫ್ ಟೈಮ್ ಅವನು ಸರೆಂಡರ್ ಆಗ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ ನನಗಿದೆ ಸರ್ ಅವನಿಗೆ ತಂದೆ ತಂಗಿ ಅಂತಂದ್ರೆ ಪ್ರಾಣ ತನ್ನ ಜೀವನಾದ್ರೂ ಕೊಡ್ತಾನೆ ಹೊರತು ಇಂಥ ಕರ್ತವ್ಯನ ಬಿಡಲ್ಲ ಸರ್ ಓಕೆ ಲೆಟ್ಸ್ ವೇಟ್ ಮುಖ ಕವರ್ ಮಾಡಬೇಡಪ್ಪ
ನೀವು ಕಡೆ ಹೋಗಿ, ನೀವು ಕಡೆ ಹೋಗಿ, ಯು ಫಾಲೋ ಮಿ. ಯಾರಯ್ಯ ನೀನು? ರಾಮಯ್ಯ. ಯಾವ ಊರು ನಿಂದು? ಇದೇ ಊರು. ಈ ಕಡೆ ಏನಾದ್ರೂ ಬಂದ್ರ? ಬಂದ್ರಲ್ಲ. ಯಾರು? ನೀವೇ. ತಲಹಟ ಮಾತಾಡ್ಬೇಡ. ಈ ದಾರಿ ಎಲ್ಲಿಗೆ ಹೋಗುತ್ತೆ? ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ. ಹುಡುಗಾಟ ಆಡ್ತಿದ್ಯಾ? ನಾನು ಯಾಕೆ ಸಾರ್ ಹುಡುಗಾಟ ಆಡ್ಲಿ? ಸಂಜೆಯಿಂದ 10 ಸಾರ್ತಿ ಹೋಗಿ ಬಂದು ಹೋಗಿ ಬಂದು ಸುಸ್ತಾಗಿದ್ದೀನಿ. ನನ್ನ ಕಷ್ಟ ನನಗೆ. ನೀವೇ ಏನೇನೋ ಕೇಳ್ತಾ ಇದ್ದೀರಾ. ಹ್ಮ್, 10 ಸಾರಿ ಈ ದಾರಿ ಎಲ್ಲ ಸೇರುತ್ತೆ. ನೀನು ಒಳಗೆ ಹೋಗುತ್ತೆ. ನಿಮ್ಗೆ ಈಜ್ ಬಂದ್ರೆ ಈಜ್ಕೊಂಡು ಮುಂದಲ್ಲಿ ಸೇರ್ಬೋದು, ಇಲ್ಲ ಅಂದ್ರೆ ಅಲ್ಲೇ ಮುಳುಗ್ ಸಾಯ್ಬೋದು. ಅಯ್ಯೋ ಸರ್, ಒಂದ್ ನಿಮಿಷ. ಒಳ್ಳೆ ಕರ್ಮ, ಕಮಾನ್. ಏನಾಗಿದೆ? ಹೇರಿಗೆ ನೋವು, ಆಸ್ಪತ್ರೆ. ನಾನು ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ಹೇಳಮ್ಮ ಹೇಳಮ್ಮ, ನಿಧಾನ ಹೇಳು. ಮತ್ತೆ ಇದರಲ್ಲಿ ಪರವಾಗಿಲ್ಲ, ಬಾಮ್ಮ ನಾ ಕರ್ಕೊಂಡು ಹೋಗ್ತೀನಿ ಬಾ. ಧೈರ್ಯ ಕುತಮ್ಮ, ನೀನು ಭಯ ಇಲ್ಲ, ಬೇಗ ಹೋಗ್ಬೇಡ. ಒಂದು ಸ್ಟ್ರೆಚ್ ತಗೊಂಡ್ಬರ್ತೀರಾ? ಈಕೆನ ವಾರ್ಡ್ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪ ಇರಿ, ನನ್ ಬೇರೆ ಕೆಲಸ ಇದೆ. ನೋಡಿ, ನಾನು ಎಷ್ಟು ಹೊತ್ತು ಬೇಕಾದ್ರೂ ಇರ್ತೀನಿ, ಹೊಟ್ಟವಳಿಗಿರೋ ಮಗು ಇರ್ಬೇಕಲ್ಲ. ಇದನ್ನೆಲ್ಲ ಮೊದ್ಲೇ ಯೋಚನೆ ಮಾಡ್ಬೇಕಾಯ್ತು. ಇದನ್ನೆಲ್ಲ ಹೇಳೋದಕ್ಕೆ ಸಂಬಳ ಕೊಟ್ಟಿಟ್ಟಿದ್ದಾರೆ ನಿನಗೆ. ಬಂದೆಮ್ಮ. ಡಾಕ್ಟರ್, ಡಾಕ್ಟರ್, ತುಂಬಾ ಅರ್ಜೆಂಟು, ಡೆಲಿವರಿ ಪೇನ್ ಬಂದ್ಬಿಟ್ಟಿದೆ, ದಯವಿಟ್ಟು ಕಾಪಾಡ್ಬೇಕು. ನೀವೇನು ವರಿ ಮಾಡ್ಕೋಬೇಡಿ. ಭೀಮಾ, ಅಮ್ಮ ಹೊರಗಡೆ ಮಲಗಿಸಿರೋ ಹೆಂಗಸನ ಲೇಬರ್ ವಾರ್ಡಿಗೆ ಕರ್ಕೊಂಡು. ಆಯ್ತಮ್ಮ. ಗಂಡು ಮಗು, ನಿಮ್ಮ ಹೆಂಡತಿ ಆರೋಗ್ಯವಾಗಿದ್ದಾರೆ? ಆಕೆ ನನ್ನ ಹೆಂಡತಿ ಅಲ್ಲ ಡಾಕ್ಟರ್. ಸಾರಿ, ನಿಮ್ಮ ತಂಗಿನ? ಹೌದು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅವ್ರನ್ನ ಮೆಟರ್ನಿಟಿ ವಾರ್ಡ್ನಲ್ಲಿ ನೋಡಬಹುದು. ಯಾಕೆ ಮಾಡ್ತಾ ಇದೀಯ? ಸಂತೋಷಕ್ಕೆ. ಯಾವ ಜನ್ಮದಲ್ಲಿ ನನ್ನ ಒಡ ಹುಟ್ಟಿದ ಅಣ್ಣನಾಗಿದ್ಯೋ, ಆಪತ್ ಕಾಲದಲ್ಲಿ ಬಂದು ನನ್ನ ಕಾಪಾಡ್ಬಿಟ್ಟೆ. ನೀನ್ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ ಅಣ್ಣ. ನೀನೇ ಹೇಳಿದೆಲ್ಲ ಅಣ್ಣ ಅಂತ. ಅಣ್ಣ ತಂಗಿರ ಮಧ್ಯೆ ಋಣದ ಪ್ರಶ್ನೆ ಎಲ್ಲಮ್ಮ ಬರುತ್ತೆ. ನಿಜವಾಗಿಯೂ ನೀನು ಅದೃಷ್ಟವಂತೆ. ನಿನ್ನ ಮಗು ತುಂಬಾ ಮುದ್ದಾಗಿದ್ದಾನೆ, ಬರ್ತೀನಿ. ಅಣ್ಣ, ಏನು ಹೇಳದೆ ಹೋಗ್ತಿದೀಯಲ್ಲಣ್ಣ. ಏನ್ ಹೇಳ್ಬೇಕಮ್ಮ? ನಿನ್ ಹೆಸರಾದ್ರೂ ಹೇಳು, ನನ್ ಮಗುಗೆ ನಿನ್ ಹೆಸರನ್ನ ಇಡ್ತೀನಿ. ಬೇಡಮ್ಮ ಬೇಡ, ನನ್ನ ಹೆಸರು ನನ್ನ ಅದೃಷ್ಟ ಯಾರಿಗೂ ಬೇಡ. ಆ ದೇವ್ರೆ ಬೇಡ ಅಂದ್ರೂ ನಾನು ಕೇಳಲ್ಲ, ಹೇಳಣ್ಣ.
ಕಾಳಿ ಪ್ರಸಾದ್. ಯಾಕಮ್ಮ ಸುಮ್ಮನಾಗ್ಬಿಟ್ಟೆ? ನನ್ನ ಹೆಸರು ಕೇಳಿ ಹೆದರಿಕೆ ಆಯ್ತಾ ನಿನಗೆ? ಇಲ್ಲ ಅಣ್ಣ, ಪೊಲೀಸ್ನವರು ಪೇಪರ್ನಲ್ಲಿ ಹಾಕ್ಸಿದ್ ನಿನ್ ಫೋಟೋ ನೋಡಿ ಈ ಮನುಷ್ಯ ಎಷ್ಟು ಕೆಟ್ಟವನಿರ್ಬಹುದು ಅನ್ಕೊಂಡಿದ್ದೆ. ಆದ್ರೆ ಈಗ ನನಗನ್ನಿಸ್ತಾ ಇದೆ, ದೇವ್ರಂತ ಮನುಷ್ಯರಿಗೆ ಅಪಚಾರ ಮಾಡ್ತಿದಾರೇನೋ ಈ ದ್ರೋಹಿಗಳು ಅಂತ. ನಿನ್ ಕೈ ಮುಗಿದು ಕೇಳ್ಕೋತೀನಿ, ದಯವಿಟ್ಟು ಇಲ್ಲಿಂದ ಬೇಗ ಹೊರಟೋಗಣ, ಹೊರಟೋಗು. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಬರ್ತೀರಾ? ಮಿಸ್ಟರ್ ಕಾಳಿಪ್ರಸಾದ್, ನಿಮ್ಮ ಕೇಸ್ನ ಪ್ರಾರಂಭದಿಂದ ನಾನು ಓದ್ತಾ ಇದ್ದೀನಿ. ಇಷ್ಟು ಒಳ್ಳೆಯವರಾದ ನೀವು, ಮೂರು ಜನನ ಕೊಲೆ ಮಾಡಿದ್ದೀರಾ ಅಂದ್ರೆ ನನ್ನ ಕೈಯಲ್ಲಿ ನಂಬೋಕೆ ಆಗ್ತಿಲ್ಲ. ನೀವು ಯೋಚನೆ ಮಾಡೋ ದಾರಿಲೇ ಪೊಲೀಸ್ನವರು ಯೋಚನೆ ಮಾಡಿದ್ರೆ ನಾನು ಅಪರಾಧಿ ಆಗ್ತಿರ್ಲಿಲ್ಲ, ನನ್ನ ಬದುಕು ಬೀದಿ ಪಾಲಾಗ್ತಿರ್ಲಿಲ್ಲ. ಹಾಗಾದ್ರೆ ನಿಮ್ಗೂ ಆ ಕೊಲೆಗೂ ಯಾವ ಸಂಬಂಧನೂ ಇಲ್ಲ? ನಾನು ಯಾವ ಹುಡುಗಿನ ಕೆಡಿಸೋದಕ್ಕೂ ಪ್ರಯತ್ನ ಪಡಲಿಲ್ಲ. ನಿಮ್ಮ ಮೇಲೆ ಅಪವಾದ ಬರೋ ಕಾರಣ ರುದ್ರಯ್ಯ ಅನ್ನೋ ಶ್ರೀಮಂತನ ಕೋಪ. ಅವನ ಕೆಟ್ಟ ವ್ಯವಹಾರಕ್ಕೆ ನಾನು ಒತ್ತಾಸೆ ಕೊಡ್ಲಿಲ್ಲ ಅಂತ ನನ್ನ ಮೇಲೆ ಸೇಡಿ ತೀರಿಸ್ಕೊಂಡ. ಅವನಿಂದ ನನ್ನ ಕೆಲಸ ಕಳ್ಕೊಂಡೆ, ನನ್ನ ತಂಗಿನ ಕಳ್ಕೊಂಡೆ, ನನ್ನ ತಂದೆನ ಕಳ್ಕೊಂಡೆ. ಈಗ ನನ್ನ ಗುರಿ ಒಂದೇ, ಸೇಡು ಸೇಡು. ಅದಕ್ಕೋಸ್ಕರವೇ ನಾನು ಜೈಲಿಂದ ತಪ್ಪಿಸ್ಕೊಂಡಿದ್ದು. ಬೇಡಿ ಕಾಳಿಪ್ರಸಾದ್, ನೀವು ವಿದ್ಯಾರ್ಥಿಗೆ ತಲೆಮರೆಸಿಕೊಂಡು ತಿರುಗಾಡೋದಕ್ಕಿಂತ ನಿಜ ಹೇಳಿ ಸರೆಂಡರ್ ಆಗ್ಬಿಡಿ. ಹಲೋ ಪೊಲೀಸ್ ಸ್ಟೇಷನ್ ಸರ್, ನಾನು ವಾರ್ಡ್ ಬಾಯ್ ಭೀಮಾ ಮಾತಾಡ್ತಿರೋದು. ನೀವು ಹುಡುಕ್ತಿರೋ ಕಾಳಿಪ್ರಸಾದ್ ನಮ್ಮ ಆಸ್ಪತ್ರೆಯಲ್ಲಿದ್ದಾನೆ, ಡಾಕ್ಟರ್ ಹತ್ರ ಮಾತಾಡ್ತಿದ್ದಾನೆ. ಹೌದು, ನನಗೆ 25,000 ಕೊಡ್ತೀರಾ ತಾನೆ? ನನಗೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ ಡಾಕ್ಟ್ರೆ, ನನಗೆ ಬಂದ ಪರಿಸ್ಥಿತಿ ಬೇರೆಯವರು ಬರಬಾರದು ಅಂತಾನೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಹಾಗೂ ಪೊಲೀಸ್ನವರು ಕೊಲೆಗಾರ ಅಂತ ನನಗೆ ಪಟ್ಟ ಕಟ್ಟಿದ್ದಾರೆ, ಆ ರಾಕ್ಷಸನ ಸಂಹಾರ ಮಾಡಿ ನಾನು ಅದನ್ನು ಸಾರ್ಥಕಪಡಿಸ್ಕೊತೀನಿ. ಇವನು ಪೊಲೀಸಿಗೆ ಫೋನ್ ಮಾಡಿಬಿಟ್ಟಿದ್ದಾನೆ, ತಕ್ಷಣ ಇಲ್ಲಿಂದ ಹೊರಟು ಹೋಗಿ ಡಾಕ್ಟ್ರೆ. ಡಾಕ್ಟರ್, ಕೊಲೆಗಾರ ಕಾಳಿಪ್ರಸಾದ್ ನಿಮ್ಮ ಆಸ್ಪತ್ರೆಗೆ ಬಂದಿದ್ದ ಅಂತ ಫೋನ್ ಬಂದಿತ್ತು. ಅವನು ಇಲ್ಲೇ ಇದ್ದ ಸರ್, ಈ ಡಾಕ್ಟ್ರೆ ಅವನು ಓಡೋಗು ಅಂತ ಹೇಳಿದ್ರು, ನನಗೆ ಬರೋ 25,000 ಕಲ್ಲು ಹಾಕ್ಬಿಟ್ರು. ಇವನು ಹೇಳ್ತಾ ಇರೋದು ನಿಜನಾ? ಎಸ್. ಡಾಕ್ಟರ್, ಒಬ್ಬ ಕೊಲೆಗಾರನ ತಪ್ಪಿಸ್ಕೊಳಕ್ ಸಹಾಯ ಮಾಡೋದು ಕಾನೂನು ವಿರುದ್ಧ ಅಂತ ನಿಮಗೆ ಗೊತ್ತಿಲ್ಲ? ಅವನಾ ಕೊಲೆಗಾರ? ಕಾಳಿಪ್ರಸಾದ್ ಕೊಲೆಗಾರನಾಗಿದ್ದಿದ್ರೆ ಪೊಲೀಸ್ ಫಾಲೋ ಮಾಡ್ತಾ ಇದ್ರು ಹೆದರದೆ ಒಂದು ಹುಡುಗಿನ ಕಾಪಾಡೋದಕ್ಕೋಸ್ಕರ ಈ ಆಸ್ಪತ್ರೆಗೆ ಬರ್ತಾ ಇರಲಿಲ್ಲ. ಕಾಳಿಪ್ರಸಾದ್ ಅಪರಾಧಿ ಅಂತ ತೀರ್ಮಾನ ಮಾಡಿರೋ ನೀವು ಆ ರುದ್ರೇನ್ ಯಾಕೆ ಬಿಟ್ಟಿದ್ದೀರಿ? ಆ ಕಾಳಿಪ್ರಸಾದ್ ಜೈಲಿನಿಂದ ತಪ್ಪಿಸ್ಕೊಂಡಿದ್ದು ತನ್ನ ಮೇಲೆ ಕೊಲೆಪಾದ ಹೊರಿಸಿರೋ ಆ ರುದ್ರಯ್ಯನ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ. ನಿಜವಾಗ್ಲೂ ಕಾಳಿಪ್ರಸಾದ್ ಕೊಲೆಗಾರನ ಆಗ್ಬಾರ್ದು ಅನ್ನೋ ಇಷ್ಟ ನಿಮ್ಗಿದ್ರೆ ಮೊದ್ಲು ಆ ರುದ್ರಯ್ಯನ ಅರೆಸ್ಟ್ ಮಾಡಿ. ಶಾಂತ, 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 ಶಾಂತ. ದೇವರು ನನ್ನ ಕೈ ಬಿಡ್ಲಿಲ್ಲ, ನಿಮ್ಮನ್ನು ಹುಡುಗಿಸ್ಬಿಟ್ಟ. ಯಾರೋ ಲೇಡಿ ಡಾಕ್ಟರ್ ಹೇಳಿದ್ರು ಅಂತೇಳಿ ರುದ್ರಯ್ಯನವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸೋಕ್ಕಾಗುತ್ತ? ಅವರೆಂತ ದೊಡ್ಡ ಮನುಷ್ಯರು, ಎಂತ ಧರ್ಮಾತ್ಮರು. ಮೊನ್ನೆ ಬರದಲ್ಲಿ ಅವರೊಬ್ಬರು 1,00,000 ರೂಪಾಯಿ ದಾನ ಮಾಡಿದ್ದಾರೆ. ಇನ್ಸ್ಪೆಕ್ಟರ್, ರುದ್ರಯ್ಯನವರು ನಮ್ಮ ಎಸಿ ಅವ್ರು ತುಂಬಾ ಚೆನ್ನಾಗಿ ಗೊತ್ತು. ನೀವು ಹೇಳುವಾಗ ಅವ್ರ ಅಂಥವರೇ ಆಗಿದ್ರೆ ಇವರು ಅವ್ರ ಸಹವಾಸ ಮಾಡೋರ ಸರ್? ಆದ್ರೆ ಕಾಳಿಪ್ರಸಾದ್ ರುದ್ರಯ್ಯನವ್ರನ್ನ ಕೊಲೆ ಮಾಡೋದಕ್ಕೋಸ್ಕರ ಹುಡುಕ್ತಾ ಇದ್ದಾನೆ ಸರ್. ಅದೇನು ಅಷ್ಟು ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀರಿ? ಅವತ್ತು ಕೋರ್ಟ್ನಲ್ಲಿ ಅವನ ವಿರುದ್ಧವಾಗಿ ತೀರ್ಪು ಹೇಳಿದಾಗ ಅವನು ರುದ್ರಯ್ಯ ನಾನು ಬಿಡಲ್ಲ ಅಂತ ಕೂಕೊಳ್ತಿದ್ದ ಸರ್. ಅವನಿಗೆ ಎದುರಾಗಿ ಸಾಕ್ಷಿ ಹೇಳಿದವರೆಲ್ಲ ಸತ್ರು, ಈಗ ಉಳಿದಿರೋದು ರುದ್ರಯ್ಯ ಒಬ್ರೆ. ಕಾಳಿಪ್ರಸಾದ್ಗೆ ರುದ್ರಯ್ಯ ಬೇಕು, ನಮಗೆ ಕಾಳಿಪ್ರಸಾದ್ ಬೇಕು, ಅದಕ್ಕೆ ಉಳಿದಿರೋದು ಒಂದೇ ದಾರಿ ಸರ್. ಏನು ಸರ್? ಯಾವ್ದಾದ್ರು ಒಂದು ಫಂಕ್ಷನ್ ಅರೇಂಜ್ ಮಾಡಿ ರುದ್ರಯ್ಯ ಅಲ್ಲಿಗೆ ಬರ್ತಾರೆ ಅಂತ ಪ್ರಚಾರ ಮಾಡಿದ್ರೆ ಅವನಿಗೋಸ್ಕರ ಕಾಳಿಪ್ರಸಾದ್ ಅಲ್ಲಿಗೆ ಬಂದೇ ಬರ್ತಾನೆ, ಆಗ ನಾವು ಹಿಡಿಬಹುದು.
What do you think about it? ರುದ್ರೇನ್ನವರು ಒಪ್ಪಿಕೊಂಡ್ರೆ ಆಗ್ಬಹುದು ಸರ್. ಈಗ ರುದ್ರೇನ್ನವರು ಇರ್ತಾರೆ, ಅವರಿರೋ ಜಾಗ ನನಗೊತ್ತು ಸರ್. ದೆನ್ ವೈ ನಾಟ್ ವಿ ಅಪ್ರೋಚ್ ಹಿಮ್? ಓಕೆ ಐಜಿ ಸಾಹೇಬ್ರೆ, ನಮ್ಮ ಅಪ್ರಾಣಿಗೂ ನಾನು ಹೇಳ್ತಾ ಇದ್ದೀನಿ, ನಾನೊಂದು ಸೊಳ್ಳೆ ಕೂಡ ಸಾಯಿಸವನಲ್ಲ. ಆ ಕಾಳಿಪ್ರಸಾದ್ ನನ್ನ ಮೇಲೆ ಯಾಕಿಷ್ಟು ದ್ವೇಷ? ಒಂದ್ ವೇಳೆ ನಾನು ಕೆಟ್ಟವನೇ ಆಗಿದ್ರೆ ಅವನಿಗೆ ಹೆದರ್ಕೊಂಡು ಆ ಬಂಗ್ಲೆನ ಬಿಟ್ಟು ಈ ಮಲ್ನಾಡ್ ಎಸ್ಟೇಟ್ ನಲ್ಲಿ ಬಂದು ಹೌದ್ಕೋತಾ ಇದ್ನ. ಅವನು ಜೈಲಿನಿಂದ ತಪ್ಪಿಸ್ಕೊಂಡು ಬಂದ ತಕ್ಷಣ ಶೂಟ್ ಮಾಡ್ಬಿಡ್ತಿದ್ದೆ, ನನ್ನ ಹತ್ರ ಲೈಸೆನ್ಸ್ ಇತ್ತು. ಅಲ್ಲ, ನಾನು ಈ ಸಮಾಜದಲ್ಲಿ ಒಬ್ಬ ಸತ್ಪ್ರಜೆ, ನ್ಯಾಯಸ್ಥ, ಗೌರವಸ್ಥ, ಭಯಸ್ಥ, ಅದಕ್ಕೆ ಎದುರುಕೊಂಡು ನಾನು ಸುಮ್ಮನಿರ್ಬೇಕಾಯ್ತು. ನಿಮ್ಮನ್ನ ಆ ಭಯದಿಂದ ದೂರ ಮಾಡೋದಿಕ್ಕೆ ನಾವು ಈ ಏರ್ಪಾಟ್ ಮಾಡಿರೋದು ಮಿಸ್ಟರ್ ರುದ್ರಯ್ಯ. ಮೀನ್ ಹಿಡಿಯಕ್ಕೋಸ್ಕರ ಗಾಳಿ ಕಟ್ಟ ಹುಳ ಮಾಡ್ತಿದ್ದೀರ ನನ್ನ. ಆದ್ರೆ ಆ ಕಾಳಿಪ್ರಸಾದ ಮೀನಲ್ಲ, ಮೊಸಳೆ, ಗಾಳದ ಸಮೇತ ನನ್ನನ್ನೇ ನುಂಗ್ಬಿಡ್ತಾನೆ. ನಿಮ್ಗೆ ಆ ಭಯ ಬೇಡ, ನಮ್ಮ ಡಿಪಾರ್ಟ್ಮೆಂಟ್ ನಿಮ್ಮ ಸಂಪೂರ್ಣ ರಕ್ಷಣೆಗಿರುತ್ತೆ. ನಿಮ್ಮ ಡಿಪಾರ್ಟ್ಮೆಂಟ್? ನಿಮ್ಮ ಡಿಪಾರ್ಟ್ಮೆಂಟ್ ರಕ್ಷಣೆ ಇರೋವಾಗ್ಲೇ ಅವನು ಆಸ್ಪತ್ರೆಗೆ ಬಂದು ಅವ್ರ ಅಪ್ಪನ ನೋಡ್ಕೊಂಡು ಹೋದ. ನಿಮ್ ಡಿಪಾರ್ಟ್ಮೆಂಟ್ ಕಾಯ್ತಾ ಇರೋವಾಗ್ಲೇ ಅವನು ಸ್ಮಶಾನಕ್ಕೆ ಬಂದು ಅವ್ರ ಅಪ್ಪನ ಹೆಣಕ್ಕೆ ಬೆಂಕಿ ಹಚ್ಚಿ ಹೋದ. ಈಗ ನನ್ನ ಸುತ್ತ ನೀವಿರೋವಾಗ್ಲೇ ಅವ್ರು ಬಂದು ನನ್ನನ್ನು ಮುಗಿಸ್ಬಿಟ್ರೆ ನಾನು ಯಾರ ಹತ್ರ ಕಂಪ್ಲೇಂಟ್ ಕೊಡ್ಲಿ? ಮಿಸ್ಟರ್ ರುದ್ರಯ್ಯ, ನನ್ನ ಮಾತು ನಂಬಿ, ನಿಮ್ ಸಂಪೂರ್ಣ ಸಹಕಾರ ನಮಗೆ ಕೊಡಿ. ನಿಮ್ಗೆ ಯಾವ ತೊಂದರೆನೂ ಬರ್ದೇ ಇದ್ದಾಗ ನಾವು ನೋಡ್ಕೋತೇವೆ. ಸರಿ, ಈಗ ನಾನು ಏನ್ ಮಾಡ್ಲಿ? ಹೇಗಿದ್ರು ನಿಮ್ಗೆ ಊರಿನಲ್ಲಿ ಒಂದು ಸಿನಿಮಾ ಥಿಯೇಟರ್ ಇದೆ, ಬರೋ ಭಾನುವಾರದ ಒಂದು ಶೋ ಕಲೆಕ್ಷನ್ನ ಸಾವ್ಕಾರ್ ರುದ್ರಯ್ಯನವರು ತಾವೇ ಖುದ್ದು ಪೊಲೀಸ್ ಬೆನಲೆಂಟ್ ಫಂಡ್ ಕೊಡ್ತಾರೆ ಅಂತ ಪಬ್ಲಿಸಿಟಿ ಮಾಡಿಸ್ತೇನೆ. ನೀವು ಆ ಶೋಕ್ ಬಂದು ಕೂತ್ಕೊಳ್ಳಿ ಸಾಕು, ಥಿಯೇಟರ್ ಸುತ್ತ ನಮ್ಮವ್ರದ್ದು ಬಿಗಿಯಾದ ಕಾವಲಿರುತ್ತೆ. ಈ ಸಾರ್ತಿ ಅವ್ರು ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ ಆಗೋಲ್ಲ, ಬಂದು ಕೂಡ್ಲೇ ಹಿಡಿತಾರೆ. ಎಲ್ಲ ಪ್ಲಾನು ಸಿದ್ಧ ಮಾಡ್ಕೊಂಡೇ ಬಂದಿದ್ದೀರಾ, ಇನ್ನು ನಾನು ಏನು ಹೇಳಕ್ಕಾಗುತ್ತೆ? ನಿಮ್ಮ ಸಂತೋಷ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಆಗ್ತಾ ಇಲ್ಲ, ಆಗ್ತಾ ಇಲ್ಲ, ನನ್ನ ಕೈನಲ್ಲಿ ಆಗ್ತಾ ಇಲ್ಲ. ಈ ಸಂತೋಷನ ತಡ್ಕೊಳಕ್ ನನ್ನ ಕೈನಲ್ಲಿ ಆಗ್ತಾ ಇಲ್ಲ. ತುಂಬಿದ ಪ್ರವಾಹದಲ್ಲಿ ಪ್ರಾಣನೇ ಒತ್ತೆ ಇಟ್ಟು ಈಜ್ತಾ ಇದ್ದ ನನಗೆ ದಡ ಕಂಡುಬಿಡ್ತು. ಸೇಡು ಸೇಡು ಅಂತ ಸೇಡಿನ ಕಿಚ್ಚಿನಲ್ಲಿ ಬೇಯ್ತಾ ಇದ್ದ ಹೃದಯಕ್ಕೆ ಶಾಂತಿ ಸಿಕ್ಕೋ ಕಾಲ ಹತ್ರ ಬಂದುಬಿಡ್ತು. ಹಾವು ಗರುಡನ್ನ ತಾನಾಗೆ ಹುಡುಕೊಂಡು ಬರೋ ಹಾಗೆ ರುದ್ರಯ್ಯ ಮೃತ್ಯುನ ತಾನೇ ಹುಡುಕೊಂಡು ಬಂದುಬಿಟ್ಟ. ರುದ್ರಯ್ಯ, ರುದ್ರಯ್ಯ, ನಿನ್ನ ಆಯಸ್ಸು ಮುಗಿದೋಯ್ತು, ನಿನ್ನ ಆಯಸ್ಸು ಮುಗಿದೋಯ್ತು. ನನ್ನ ಆಸೆ ಆಕಾಂಕ್ಷೆ ಅಭಿಲಾಷೆ ಎಲ್ಲ ಪೂರೈಸುವ ಶುಭ ಮುಹೂರ್ತ ಹತ್ರ ಬಂದುಬಿಡ್ತು. ನನ್ನ ಉಂಡೆಲ್ಲ ಕಳ್ಕೊಂಡು ಮನಸ್ಸನ್ನ ಕಲ್ಲು ಮಾಡಿಕೊಂಡು ಇಷ್ಟು ದಿವಸ ನಾನು ಬದುಕಿದ್ದಕ್ಕೂ ಸಾರ್ಥಕವಾಗಿ ಹೋಯ್ತು, ಸಾರ್ಥಕವಾಗಿ ಹೋಯ್ತು, ನನ್ನ ಜನ್ಮ ಸಾರ್ಥಕವಾಗಿ ಹೋಯ್ತು. ಆ ರುದ್ರಯ್ಯ ಎಷ್ಟು ದಿನ ಇದ್ದೆ, ಈಗ ಇದ್ದಕ್ಕಿದ್ದ ಹಾಗೆ ಹೇಗೆ ಬರ್ತಾನೆ ಅಂದ್ರೆ ಅದಕ್ಕೆ ತಕ್ಕ ರಕ್ಷಣೆ ಮಾಡ್ಕೊಂಡೇ ಇರ್ತಾನೆ. ಅವನು ಬೇಕಾದ ರಕ್ಷಣೆ ಮಾಡ್ಕೊಂಡಿರ್ಲಿ, ಹುಟ್ಟಿನ ಕೋಟೆನೆ ಕಟ್ಕೊಂಡಿರ್ಲಿ, ಇನ್ನು ಅವನು ನನ್ನ ಕೈನಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ನನ್ನ ಪ್ರಾಣ ಹೋದ್ರು ಅವನ ಪ್ರಾಣ ಉಳಿಸೋದಿಲ್ಲ. ಬಿಡಿ, ನಿಮ್ಗೇನಾದ್ರೂ ಆದ್ರೆ ಏನೇ ಆದ್ರೂ ಸಂತೋಷನೇ, ಬಾಳನ್ನು ಗುರಿ ಸಾಧಿಸಿದ ಮೇಲೆ ಸಾವು ಕೂಡ ಬದುಕೇನೆ. ನನ್ನ ಕರ್ತವ್ಯನ ಮುಗಿಸಿ ಸತ್ರು ಕೂಡ ಆ ಸಾವಿನಲ್ಲಿ ಆನಂದ ಇರುತ್ತೆ, ಆ ಸಾವಿನಲ್ಲಿ ತೃಪ್ತಿ ಇರುತ್ತೆ, ಆ ಸಾವಿನಲ್ಲಿ ಸಾರ್ಥಕತೆ ಇರುತ್ತೆ.
ಇದು ಥಿಯೇಟರ್ ಮಾಡೆಲ್. ಎಲ್ಲರೂ ಗಮನ ಇಟ್ಟು ಕೇಳಿ. ಮಿಸ್ಟರ್ ಶ್ರೀಧರ್, ನೀವು ನಾಲ್ಕು ಜನ ಕಾನ್ಸ್ಟೇಬಲ್ಗಳು ಈ ಎಂಟ್ರೆನ್ಸ್ ಹತ್ರ ಇರಿ. ಮಿಸ್ಟರ್ ಹರಿ, ನೀವು ನಿಮ್ಮ ಕಾನ್ಸ್ಟೇಬಲ್ಸು ಈ ಸೈಕಲ್ ಸ್ಟ್ಯಾಂಡ್ ನೋಡ್ಕೊಳ್ಳಿ. ಮಿಸ್ಟರ್ ಆಂಟನಿ, ನೀವು ನಿಮ್ಮ ಕಾನ್ಸ್ಟೇಬಲ್ಸು ಈ ಕಾರ್ ಪಾರ್ಕಿಂಗು ಬೈಕ್ ಸ್ಟ್ಯಾಂಡ್ ಹತ್ರ ಇದ್ದು ಟೆರೆಸ್ ಮೇಲೆ ನಾಲ್ಕು ಜನ ಹಾಕಿ. ಸರ್, ಇಲ್ಲೊಂದು ಸರ್ಚ್ ಲೈಟ್ ಇಟ್ಟು ಪ್ಯಾನ್ ಮಾಡ್ತಾ ಇದ್ರೆ ಹೊರಗಡೆಯಿಂದ ಯಾರು ಹೊರಗಡೆ ಬರಕ್ ಆಗೋದಿಲ್ಲ ಸರ್. ಓಕೆ, ಆಡಿಟೋರಿಯಂ ಒಳಗೆ 25 ಜನ ಕಾನ್ಸ್ಟೇಬಲ್ಸ್ ಇರಲಿ, ಹೊರಗಡೆ ಒಂದು ವ್ಯಾನ್ ಇರಲಿ. ನಿಮಗೆಲ್ಲ ಮತ್ತೆ ಮತ್ತೆ ಹೇಳ್ತೇನೆ, ಈ ಸಂದರ್ಭದಲ್ಲಿ ಕಾಳಿ ಪ್ರಸಾದ್ ಸತ್ರು ಚಿಂತೆ ಇಲ್ಲ, ಆದ್ರೆ ಆ ರುದ್ರೇನ್ ಏನೂ ಆಗ್ಕೂಡ್ದು ನೆನಪಿರ್ಲಿ. ಹಲೋ ಸರ್. ಹಲೋ, ನೀವೇನ ಥಿಯೇಟರ್ ಮ್ಯಾನೇಜರ್? ಹೌದು ಸರ್. ಮ್ಯಾಟ್ನಿ ಶೋ ಸ್ಟಾರ್ಟ್ ಆಗಿ ಎಷ್ಟೊತ್ತಾಯ್ತು? ಒನ್ ಅವರ್ ಆಯ್ತು ಸರ್. ಈ ಶೋ ಆದ್ಮೇಲೆ ಯಾರನ್ನ ಒಳಗಡೆ ಬಿಡಬೇಡಿ, ಥಿಯೇಟರ್ ಪೂರ್ತಿ ಚೆಕ್ ಮಾಡಬೇಕು. ಈವ್ನಿಂಗ್ ಶೋ ಟಿಕೆಟ್ಸ್ನ ನಾನು ಹೇಳಿದ್ಮೇಲೆ ಕೊಡಿ. ಇವತ್ತು ಗೇಟ್ನಲ್ಲೆಲ್ಲ ನಮ್ಮವರೇ ಇರ್ತಾರೆ, ನಿಮ್ಮವರು ಯಾರು ಬೇಕಾಗಿಲ್ಲ. ಸರಿ ಸರ್, ಬನ್ನಿ. ರುದ್ರಯ್ಯ, ಸಂಜೆ ಆಟಕ್ಕೆ ಬರ್ತೀಯಲ್ಲ ನೀನು, ಬಾ. ನಿನಗೋಸ್ಕರ ಈ ಸ್ಕ್ರೀನ್ ಹಿಂದ್ಗಡೆನೆ ಕಾಯ್ತಾ ಇರ್ತೀನಿ. If I'm in Pueblo, it's a quiet place. At what time? At 12. ನಿನ್ನ ಸಾವು ಹತ್ರ ಬಂತು, ಚಿತ್ರ ಜೊತೆಗೆ ಚಿತ್ರ, ಸದ್ದನ್ ಜೊತೆಗೆ ಸದ್ದು. ನಾನ್ ನಿನ್ನ ಸುಟ್ರೆ ಯಾರು ಸುಟ್ರು, ಹೇಗ್ ಸುಟ್ರು, ಎಲ್ಲಿಂದ ಸುಟ್ರು ಅನ್ನೋದನ್ನ ಯಾರು ಕಂಡು ಹಿಡಿಯೋದಕ್ಕಾಗೋದಿಲ್ಲ. ನೀವಿಬ್ರು ಇಲ್ಲಿ ಪೊಸಿಷನ್ ತಗೊಳ್ಳಿ, ನೀವಿಬ್ರು ಅಲ್ಲಿ ಪೊಸಿಷನ್ ತಗೊಳ್ಳಿ, ಬಾಕಿ ಅವ್ರಲ್ಲ ನನ್ನ ಜೊತೆ ಬನ್ನಿ. ಎಲ್ಲ ಕಡೆ ಸರ್ಚ್ ಮಾಡಿ ಆಯ್ತಾ? ಆಯ್ತು ಸರ್. ಎವ್ರಿಥಿಂಗ್ ಆಲ್ ರೈಟ್? ಆಲ್ ರೈಟ್ ಸರ್, ಬನ್ನಿ ಸರ್. ಕಿರಲ್ ಬರೋ, ಕಿರಲ್ ಬರೋ, ಪಿಕ್ ಪಿಕ್ ಹಾ. ನೀವಲ್ಲ ಇರಿ, ನೀವು ಇಲ್ಲಿ ಪೊಸಿಷನ್ ತಗೊಳ್ಳಿ, ನೀವು ನನ್ನ ಜೊತೆ ಬನ್ನಿ. ಸರ್, ಎಲ್ಲ ಕಡೆನೂ ಚೆಕ್ ಮಾಡಾಯ್ತು ಸರ್. ಸೈಕಲ್ ಸ್ಟ್ಯಾಂಡ್, ಪ್ರೊಜೆಕ್ಟ್ ರೂಮ್, ಆಡಿಟೋರಿಯಂ ಎಲ್ಲ ಕಡೆನೂ ಕಾವಲು ಹಾಕಾಯ್ತು ಸರ್. ಎಲ್ಲೂ ಸಂದೇಹ ಬರುವಂಥ ವ್ಯಕ್ತಿಗಳು ಕಾಣಲಿಲ್ಲ ಸರ್. ಜನಗಳನ್ನ ಕೂಡ ಒಳಗಡೆ ಬಿಟ್ಟಾಯ್ತು ಸರ್. ತಾವಿನ್ನು ರುದ್ರಯ್ಯನವ್ರನ್ನ ಕರೆಸ್ಬೋದು ಸರ್. ಓಕೆ,
Can I use the phone? Yes, sir. Mr. Rudraya, IG here. You can come now. Thank you. ಥಿಯೇಟರ್ ಹಿಂದ್ಗಡೆ ಒಂದು ಮೋಟರ್ ಬೈಕ್ ಇದೆ, ಅದ್ರ ಹತ್ರ ಯಾರು ಇಲ್ಲ. ಹೌದಾ? ಕಮಾನ್. ಸರ್, ಕಾಳಿ ಪ್ರಸಾದ್ ಮೋಟರ್ ಸೈಕಲ್ ಹಿಂದ್ಗಡೆ ಇದೆ ಸರ್. ವಾಟ್? ಅವ್ನು ಥಿಯೇಟರ್ ಒಳಗಡೆ ಇರೋ ಹಾಗಿದೆ ಸರ್. ಥಿಯೇಟರ್ ಬ್ಲೂ ಪ್ರಿಂಟ್ ಕೊಡಿ. ಪ್ರೊಜೆಕ್ಷನ್ ರೂಮ್ ಸರ್, ಕಾವಲಿದೆ ಸರ್. ಸ್ಕ್ರೀನ್ ರೂಮ್ ಸರ್. ಸ್ಕ್ರೀನ್ ರೂಮ್ ಹುಡುಕಿದ್ದೀರಾ? ಹುಡುಕಿದ್ದೀರಾ? ಇಲ್ಲ ಸರ್. ಹುಡುಕಿ, ಡೂ ಇಟ್ ಕ್ವಿಕ್ಲಿ. ಪ್ರಸಾದ್ ಅಪರಾಧಿಯಾಗಿರಬಹುದು, ಆದ್ರೆ ಮಾನವೀಯತೆಯಿಂದ ನೋಡಿದಾಗ ಅವನು ನಿರಪರಾಧಿಯಾಗಿ ನಿಲ್ತಾನೆ. ಈ ಸತ್ಯವನ್ನ ಜನತೆಗೆ ತಿಳಿಸೋದೆ ಈ ಕಾದಂಬರಿಯ ಉದ್ದೇಶ. ಇವತ್ತಿನ ಈ ಸನ್ಮಾನ ಗೌರವ ನನಗಲ್ಲ, ಅವರಿಗೆ.